ಹಲೋ, ಗುಡ್ ಈವ್ನಿಂಗ್ ಸ್ಟಾಫ್. ಇವತ್ತಿನ ಟಾಪಿಕ್ ಏನಂದರೆ ಪೊಲೀಸ್ ಕ್ಯಾಥೆಟ್ರ್ ಬಗ್ಗೆ ಮಾತಾಡ್ತೀವಿ. ಅಂದರೆ ಪೊಲೀಸ್ ಕ್ಯಾಥೆಟ್ರ್ ಇದು ಯಾರಿಗೆ ಹಾಕ್ತೀವಿ, ಯಾಕೆ ಹಾಕ್ತೀವಿ, ಎಷ್ಟು ದಿನ ಇಡ್ಬೋದು, ವೇರಿಯಸ್ ಸೈಜಸ್ ಏನೇನು ಅವೈಲೇಬಲ್ ಇದ್ದಾವೆ, ಇನ್ಸರ್ಷನ್ ಟೆಕ್ನಿಕ್, ರಿಮೂವಲ್ ಟೆಕ್ನಿಕ್, ಇದ್ರ ಬಗ್ಗೆ ಮತ್ತು ಇದ್ರದ್ದು ಕಾಂಪ್ಲಿಕೇಶನ್ಸು, ಇದು ಹಾಕುವಾಗ ಏನು ಪ್ರಿಕಾಷನ್ಸು ತೊಗೋಬೇಕು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಒಂದೊಂದೇ. ಓಕೆ, ಈಗ ದಿಸ್ ಈಸ್ ಪೊಲೀಸ್ ಕ್ಯಾಥೆಟ್ರ್. ಇದ್ರ ಪಾರ್ಟ್ಸ್ ನಾನು ಹೇಳ್ತೀನಿ, ಯು ಕ್ಯಾನ್ ಫೋಕಸ್ ದಿಸ್ ಚೇತನ್. ಇದು ಕ್ಯಾಥೆಟ್ರ್ ಟಿಪ್ ಅಂತಿತ್ತು, ಆಯಿತಾ? ಕ್ಯಾಥೆಟ್ರ್ ಟಿಪ್ ಇದು. ಇಲ್ಲಿ ನೀವು ಕೇರ್ಫುಲ್ಲಾಗಿ ನೋಡಿದರೆ ಇಲ್ಲೊಂದು ಒಂದು ಕಾಣುತ್ತಾ, ಸ್ವಲ್ಪ ಒಂದು ಬಲ್ಜ್ ಕಾಣುತ್ತೆ. ಇದು ಆ್ಯಕ್ಚುಲಿ ಇನ್ಫ್ಲೇಟ್ ಮಾಡಿದರೆ ಗೊತ್ತಾಗುತ್ತೆ, ಇದು ಇದು ಬಲೂನ್ ಇದು, ಆಯಿತಾ? ಇದು ಟ್ಯೂಬ್ ಇದು. ಇಲ್ಲಿ ನೋಡಿ, ಎರಡು ಓಪನಿಂಗ್ಸ್ ಇದಾವೆ. ಒಂದು ಓಪನಿಂಗು ಸ್ಟ್ರೇಟ್ ಬರೋದು ಯೂರಿನ್ ಡ್ರೈನ್ ಮಾಡಲಿಕ್ಕೆ, ಥ್ರೂ ದಿಸ್ ಯೂರಿನ್ ಕಮ್ಸ್. ನಾವು ಯೂರೋ ಬ್ಯಾಗ್ ಇದಕ್ಕೆ ಕನೆಕ್ಟ್ ಮಾಡೋದು. ಓಕೆ, ಇದು ಬಲೂನ್ ಪೋರ್ಟ್ ಅಂತ ಹೇಳ್ತೀವಿ. ಅಂದರೆ ಇದ್ರ ಮುಖಾಂತರ ನಾವು ಡಿಸ್ಟಿಲ್ ವಾಟರ್ ಪುಷ್ ಮಾಡ್ತೀವಿ, ಆವಾಗ ಈ ಬಲೂನು ಇನ್ಫ್ಲೇಟ್ ಆಗುತ್ತೆ. ಅದನ್ನು ಸಣ್ಣದು ಮಾಡೋದನ್ನು ಡಿಫ್ಲೇಟ್ ಅಂತಾರೆ, ದಪ್ಪ ಮಾಡೋದನ್ನು ಇನ್ಫ್ಲೇಟ್ ಮಾಡೋದು ಅಂತ ಹೇಳ್ತಾರೆ. ಈ ಫಾರ್ ಎಕ್ಸಾಂಪಲ್, ಅಫ್ಕೋರ್ಸ್ ಇದರ ಡಿಸ್ಟಿಲ್ ವಾಟರ್ ಇಲ್ಲ, ಏರ್ ತೊಗೊಂಡಿದ್ದೀನಿ ನಾನು. 10 cc ಶುಡ್ ಟೇಕ್ ಡಿಸ್ಟಿಲ್ ವಾಟರ್, ಇಲ್ಲೇ ಇಟ್ಟಿದ್ದೀವಿ. ದಿಸ್ ಇಸ್ ಡಿಸ್ಟಿಲ್ ವಾಟರ್. ಓಕೆ, ಈಗ ನಾನು ಈ ಬಲ್ಬ್ ನಿಮಗೆ ಕಾಣಿಸಂಗೆ ಮಾಡ್ತೀನಿ ನೋಡಿ. ಇದರಲ್ಲಿ 10 cc ಏರ್ ಇದೆ. ಇದು ಈ ಬಲೂನ್ ಪೋರ್ಟ್, ಈ ಪೋರ್ಟ್ ಏನಿದೆಯಲ್ಲ, ಇದಕ್ಕೆ ಬಲೂನ್ ಪೋರ್ಟ್ ಅಂತ ಹೇಳ್ತೀವಿ. ಇದು ಯೂರಿನ್ ಡ್ರೈನಿಂಗ್ ಪೋರ್ಟ್. ಓಕೆ, ಇದಕ್ಕೆ ನಾನು ಫಿಕ್ಸ್ ಮಾಡಿ ಹಿಂಗೆ ಪುಷ್ ಮಾಡಿದರೆ, ಯು ಕ್ಯಾನ್ ಸಿ ದ ಬಲೂನ್ ಗೆಟಿಂಗ್ ಡಿಸ್ಟೆಂಡೆಡ್. ಕ್ಯಾನ್ ಯು ಸಿ? ಯೆಸ್ ಸರ್. ಸಿ ಬಲೂನು ಡಿಸ್ಟೆಂಡ್ ಆಗುತ್ತೆ. ಇಲ್ಲಿ ಒಂದು ವಾಲ್ವ್ ಇರುತ್ತೆ. ಇದು ಹೆಂಗಂದರೆ, ಯು ಕ್ಯಾನ್ ಓನ್ಲಿ ಪುಷ್ ದ ಥಿಂಗ್ಸ್ ಇನ್ಸೈಡ್. ಇದ್ರ ಮುಖಾಂತರ ನೀವು ಪುಷ್ ಮಾಡ್ಬೋದೇ ಹೊರತು, ಈಗ ನೋಡಿ, ಒಂದ್ಸರಿ ತೆಗೆದ ಮೇಲೆ ಇದು ಡಿಫ್ಲೇಟ್ ಆಗಲ್ಲ. ಓಕೆ, ಅಂದರೆ ಇಲ್ಲೊಂದು ವಾಲ್ವ್ ಮೆಕ್ಯಾನಿಸಮ್ ಇರುತ್ತೆ. ಸೊ ನೀವು ಪುಷ್ ಮಾಡಿದಾಗ ದೊಡ್ಡದಾಗುತ್ತೆ, ಬಟ್ ಇದನ್ನು ತೆಗೆದ ಮೇಲೆ ಅದು ಇದೇನು ಏರ್ ಹೊರಗೆ ಬರಲ್ಲ. ಅದು ಏರ್ ಇರ್ಬೋದು ಅಥವಾ ಡಿಸ್ಟಿಲ್ ವಾಟರ್ ಇರ್ಬೋದು, ನೀವು ಏನೇ ಪುಷ್ ಮಾಡಿರಿ ಅದು ಹೊರಗೆ ಬರಲ್ಲ. ಬಟ್ ಇಫ್ ಯು ಕನೆಕ್ಟ್ ಲೈಕ್ ದಿಸ್, ದ ವಾಲ್ವ್ ವಿಲ್ ಓಪನ್. ಸಿ, ಆಟೋಮ್ಯಾಟಿಕಲಿ ಇಟ್ ಆ್ಯಕ್ಚುಲಿ, ಇಫ್ ದರ್ ಇಸ್ ಡಿಸ್ಟಿಲ್ ವಾಟರ್, ಸ್ಲೋಲಿ ಇಟ್ ಗೆಟ್ಸ್, ಅಂದರೆ ದ ಡಿಸ್ಟಿಲ್ ವಾಟರ್ ವಿಲ್ ಕಮ್ ಟು ಸಿಂಜ್, ಬಟ್ ಏರ್ ಡಸಂಟ್ ಕಮ್ ಲೈಕ್ ದಟ್. ಈಗ ನೋಡಿ, ಪುಲ್ ಮಾಡ್ತೀನಿ ನಾನು. ಸಿ, ಡಿಫ್ಲೇಟ್ ಆಯಿತು. ಓಕೆ, ಸೊ ಈಗ ನೀವು ಪಾರ್ಟ್ಸ್ ಎಲ್ಲ ನೋಡ್ಕೊಂಡ್ರಿ. ಪಾರ್ಟ್ಸ್ ಅಂದರೆ ಕ್ಯಾಥೆಟ್ರ್ ಟಿಪ್ಪು, ಇಲ್ಲಿರೋ ಬಲೂನು, ಯೂರಿನ್ ಡ್ರೈನಿಂಗ್ ಸ್ಟ್ರೇಟ್ ಬರೋದು ಯೂರಿನ್ ಡ್ರೈನಿಂಗ್ ಪೋರ್ಟು, ದೊಡ್ಡದಿರುತ್ತೆ. ಇನ್ನೊಂದು ಬಲೂನ್ ಪೋರ್ಟ್. ಇದರಲ್ಲಿ ಏನಂದರೆ, ಈಗ ಇದು ನಂಬರ್ 14 ಸೈಜ್. ಇಲ್ಲಿ ನೋಡಿ, ಸೈಜ್ ಎಲ್ಲಿ ಬರೆದಿರ್ತಾರೆ ಅಂದರೆ ಇಲ್ಲಿ ಬರ್ತದೆ. ಕ್ಯಾನ್ ಯು ಸಿ 14? ಮತ್ತು ಎಷ್ಟು ಪುಷ್ ಮಾಡ್ಬೋದು ಅಂತಲೂ ಬರೆದಿರ್ತಾರೆ. ಇಲ್ಲಿ ನೋಡಿ, 30 ml ಅಂತ ಬರ್ದಾರೆ. ಕ್ಯಾನ್ ಯು ಸಿ? ಮತ್ತು ಅದು ಎಷ್ಟು ಮಿಲಿಮೀಟರ್ ಇರುತ್ತೆ ಅಂತಲೂ ಬರ್ದಾರೆ, 4.7 mm ಅಂತ. 14 French ಅಥವಾ 4.7 mm ಅಂತ. ದಟ್ಸ್ ಓಕೆ. ಈಗ ನೀವು ಇಷ್ಟು ನೆನ್ಪಿಟ್ಕೊಳ್ಳಿ, ನಾವು ನಾರ್ಮಲಿ ಎಲ್ಲ ಸಿಜರಿಯನ್ ಸೆಕ್ಷನ್ನು, ಹಿಸ್ಟ್ರೆಕ್ಟಮಿ ಕೇಸಸ್ಸು, ಅಬ್ಡಾಮಿ ಹಿಸ್ಟ್ರೆಕ್ಟಮಿ ಇರ್ಬೋದು, ಎಂಡಿವೇಚ್ ಇರ್ಬೋದು, ಟೋಟಲ್ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟ್ರೆಕ್ಟಮಿ, ಸಿಜರಿಯನ್ ಸೆಕ್ಷನ್ಸು, ಪ್ರತಿಯೊಂದು ಕೇಸಸ್ಗೆ ನಾವು ಯೂಸ್ ಮಾಡೋದು, ಕಾಮನ್ನಾಗಿ ಯೂಸ್ ಮಾಡೋದು ನಂಬರ್ 14 ಕ್ಯಾಥೆಟ್ರ್. ಬಟ್ ಬೇರೆ ಬೇರೆ ಸೈಜಸ್ಸು ಇದ್ದಾವೆ. ನೀವು ಬೇರೆ ಯಾವ ಸೈಜ್ ಇದಾವೆ ಗೊತ್ತಿದ್ದಾವೆ ಹೇಳಿ? 8, 10 ಗೊತ್ತು ನಿಮಗೆ. ಅದು ಯಾವುದಕ್ಕೆ ಬಳಸ್ತೀವಿ ನಾವು? ವೆರಿ ಗುಡ್. ಸಿ, ದಿಸ್ ಈಸ್ 10 ಸೈಜ್, ಅಂದರೆ ತೆಳ್ಳಗಿದೆ. ಈಗ ನಂಬರ್ 8 and 10 ಇಲ್ಲಿ ಕಾಣಿಸುತ್ತೆ ನೋಡಿ. ನಂಬರ್ 8 and 10 ದೇ ಆರ್ ಯೂಸ್ ಫಾರ್ ಚಿಲ್ಡ್ರನ್. ಓಕೆ, ಸಣ್ಣ ಮಕ್ಕಳಿಗೆ ಕ್ಯಾಥೆಟ್ರೈಸೇಷನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಬಟ್ ನಮ್ಮ ಹಾಸ್ಪಿಟ್ಲಲ್ಲಿ ಇದು 8 and 10 ಎದಕ್ಕೆ ಬಳಸ್ತೀವಿ ಅಂದರೆ, ಸೋನೋ ಸಾಲ್ಪಿಂಗೋಗ್ರಫಿ ಮಾಡಲಿಕ್ಕೆ ಬಳಸ್ತಾ ಇದ್ದೀವಿ. ಅಂದರೆ ಟ್ಯೂಬ್ಸು, ಟ್ಯೂಬಲ್ ಪೇಟೆನ್ಸಿ ಟೆಸ್ಟ್ ಮಾಡೋ ಸಲುವಾಗಿ ನಾವಿದನ್ನು ನಂಬರ್ 8 and 10 ಯೂಸ್ ಮಾಡ್ತೀವಿ. ಇನ್ ನೆಕ್ಸ್ಟ್ ಕಮಿಂಗ್ ಟು ಲಾರ್ಜ್ ಸೈಜ್, ಯಾವುದಂದರೆ ಇಲ್ಲಿದೆ ನೋಡಿ. ದೀಸ್ ಆರ್ ಆಲ್ಸೋ ಕಾಲ್ಡ್ 3-way ಕ್ಯಾಥೆಟರ್ಸ್ ಅಂತ. ಇಲ್ಲಿ ನೋಡಿ, ಇದನ್ನು ಫೋಕಸ್ ಮಾಡಪ್ಪ. 3 ways ಇದೆ, 3 ದಾರಿ ಇದೆ. ಇದು ದೀಸ್ ಆರ್ ಕಾಲ್ಡ್ 3-way ಕ್ಯಾಥೆಟರ್ಸ್. ನಾನು ಇದು ಯಾಕೆ ಓಪನ್ ಮಾಡ್ತಿಲ್ಲ ಅಂದರೆ, ದೇ ಬಿಕಮ್ ಅನ್ಸ್ಟರೈಲ್ ಒನ್ಸ್ ಇಫ್ ಐ ಓಪನ್. ಬಟ್ ಐ ಥಿಂಕ್ ಯು ಕ್ಯಾನ್ ಸಿ 3 ways, 1, 2, 3. ಸಿ, ಇದರಲ್ಲಿ ಕೂಡ ಒಂದು ಬ್ಲ್ಯಾಡರ್ ಪೋರ್ಟ್, ಅಂದರೆ ಐ ಮೀನ್ ಬಲೂನ್ ಪೋರ್ಟ್. ಸಿ, ಇದು ಪುಷ್ ಮಾಡಲಿಕ್ಕೆ, ಇದು ಪುಷ್ ಮಾಡಿದಾಗ ಇಲ್ಲಿ ಬಲೂನ್ ಇನ್ಫ್ಲೇಟ್ ಆಗುತ್ತೆ.
ಓಕೆ. ಇಲ್ಲೂ ಅಷ್ಟೇ, ಇಲ್ಲಿ ಬಲೂನ್ ಪೋರ್ಟ್ ಕಾಣುತ್ತೆ, ಇದರಲ್ಲಿ ಪುಷ್ ಮಾಡಿದರೆ ಬಲೂನು ಇನ್ಫ್ಲೇಟ್ ಆಗುತ್ತೆ. ಓಕೆ, ಇದರಲ್ಲಿ ಒಂದು ಏನಿದೆ ಅಂದರೆ ಈ ದೊಡ್ಡದೇನಿದೆಯಲ್ಲ ಈ ದಪ್ಪಂದು, ಈಗ ಸಿ ಸ್ಟ್ರೇಟ್ ಬರ್ತಿರೋದು ಏನಿದೆಲ್ಲ, ದಿಸ್ ಈಸ್ ಫಾರ್ ಡ್ರೈನಿಂಗ್ ದ ಯೂರಿನ್. ಓಕೆ, ಇದೇನಿದೆ ಸ್ಟ್ರೇಟ್, ಇದರಲ್ಲಿ ಇದು ಯುರೋಬ್ಯಾಕ್ ಕನೆಕ್ಟ್ ಮಾಡೋಕ್ಕೆ. ಇನ್ನೊಂದು ಏನಿದೆಯಲ್ಲ, ದಿಸ್ ಈಸ್ ಫಾರ್ ಇರಿಗೇಷನ್ ಪರ್ಪಸ್ ಅಂತ. ಸಪೋಸ್ ಈ ಬ್ಲಾಡರ್ ಒಳಗೆ ಬ್ಲೀಡಿಂಗ್ ಆಗ್ತಾ ಇತ್ತು, ಅದೆಲ್ಲ ಆಗ್ತಾ ಇತ್ತು ಅಂತಂದರೆ ಆವಾಗ ಸೊ ಯು ಥ್ರೂ ದಿಸ್ ಯು ಕ್ಯಾನ್ ಇರಿಗೇಟ್, ಅಂದರೆ ಅದನ್ನು ಬ್ಲಾಡರ್ನ ವಾಶ್ ಮಾಡ್ಬೋದು. ಓಕೆ, ಸೊ ಅದಕ್ಕೆ ದೀಸ್ ಆರ್ ಕಾಲ್ಡ್ ತ್ರೀ ವೇ ಕ್ಯಾಥೆಟರ್ಸ್. ಅಟ್ ದ ಸೇಮ್ ಟೈಮ್ ನಾವು ಇದನ್ನು ಬ್ಲಾಡರ್ ಇಂಜುರಿ ಆದಾಗ ಬಳಸ್ತೀವಿ. ಏನಾಗುತ್ತೆ ಅಂತಂದರೆ, ಕೂತ್ಕೊಳ್ಳಿ ಪ್ಲೀಸ್. ಬ್ಲಾಡರ್ ಇಂಜುರಿ ಆದಾಗ ಈಗ ಎಟ್ ಎನಿ ಕಾಸ್ಟ್ ಕ್ಯಾಥೆಟರ್ ಬ್ಲಾಕ್ ಆಗಬಾರ್ದು. ಸೊ ಅದಕ್ಕೆ ಏನು ಮಾಡ್ತೀವಿ, ತ್ರೀ ವೇ ಕ್ಯಾಥೆಟರ್ ಹಾಕಿದ್ರ ಲಾಭ ಏನಂತಂದರೆ, ಸಪೋಸ್ ಒಂದೇನಾರ ಯೂರಿನ್ ಡ್ರೈನ್ ಆಗೋದು ಬ್ಲಾಕ್ ಆದರೆ ಇನ್ನೊಂದರಿಂದ ಡ್ರೈನ್ ಆಗುತ್ತೆ. ಬಟ್ ಏನಾದರೆ ಅದ್ರಲ್ಲಿ ಸ್ಲೋ ಬರುತ್ತೆ, ಫಾರ್ ಎಕ್ಸಾಂಪಲ್ ನೀವು ಎರಡಕ್ಕೂ ಒಂದೊಂದು ಬ್ಯಾಗ್ ಕನೆಕ್ಟ್ ಮಾಡಿದ್ದೀರ ಅಂತ ಅಂದ್ಕೊಳ್ಳಿ, ಈ ಮೇನ್ ಪೋರ್ಟಲ್ಲಿ ಅಂದರೆ ಮೇನ್ ಏನು ಯೂರಿನ್ ಡ್ರೈನಿಂಗ್ ಪೋರ್ಟಲ್ಲಿ 1000 ml ಬಂದರೆ, ಈ ಇನ್ನೊಂದು ಇರಿಗೇಷನ್ ಪೋರ್ಟ್ ಏನಿದೆಯಲ್ಲ ಅದರಲ್ಲಿ 250 ml ಬರುತ್ತೆ, ಅಂದರೆ ತುಂಬ ಕಮ್ಮಿ ಬರುತ್ತೆ. ಓಕೆ, ಸೊ ಈಗ ಇದು ಒಂದು 20 ಸೈಜ್ ಇದೆ, ಇನ್ನೊಂದು 22 ಸೈಜ್ ಇದೆ. ಸೊ ದ ನಂಬರ್ ಸ್ಟಾರ್ಟ್ಸ್ ಫ್ರಮ್ 8 8 10 12 14 16 18 20 22 24. ಆ್ಯಕ್ಚುಲಿ 26 ಆ್ಯಂಡ್ ನಂಬರ್ 6 ದೇ ಆರ್ ನಾಟ್ ಅವೈಲೇಬಲ್ ಆಲ್ಮೋಸ್ಟ್, ಬಟ್ ದೇ ಆರ್ ದೇರ್ ಇನ್ ದ ಬುಕ್. ಮತ್ತು ಇನ್ನೊಂದು ನಿಮಗೆ ಗೊತ್ತಿರಲಿ, ಕಲರ್ ಕೋಡಿಂಗ್ ಇದೆ. ಈಗ ನೀವು ಕ್ಯಾನ್ವಲ ಸೈಜ್ ಇದು ನೋಡಿದ ತಕ್ಷಣ ಏನು ಹೇಳ್ತೀರಿ, 20th ಸೈಜ್ ಹೇಳ್ತೀರಿ, ಅಂದರೆ ಪಿಂಕು, ಯೆಲ್ಲೋ ಕಲರು, ಗ್ರೀನು, ಅದ್ರ ಮೇಲೆ ಕಲರ್ಸ್. ಬಟ್ ಇದರಲ್ಲಿ ಕಲರ್ ಕೋಡಿಂಗ್ ಇದೆ ಅಂತ ನೋಡಿದಿರಿ ಯಾವತ್ತರ, ನೀವು ಅಬ್ಸರ್ವ್ ಮಾಡಿಲ್ಲ. ಸಿ ದಿಸ್ ಈಸ್ ಕಲರ್ ಕೋಡಿಂಗ್ ಆ್ಯಕ್ಚುಲಿ. ಸಿ ಈ ಬಲೂನ್ ಪೋರ್ಟ್ ಏನಿದೆಯಲ್ಲ ಅದು ಕಲರ್, ಈ ಕಲರ್ ನೋಡಿದ ತಕ್ಷಣ ನೀವು ಈ ನಂಬರ್ ನೋಡಬೇಕಾಗಿಲ್ಲ ಇಲ್ಲಿ ಯಾವ ಸೈಜ್ ಅಂತ. ಸಪೋಸ್ ಇಫ್ ಇಟ್ ಈಸ್ ಗ್ರೀನ್ ಯು ಕ್ಯಾನ್ ಸೇ ಇಟ್ ಈಸ್ 40. ಈ ನೋಡಿ, ಈಗ ಇದೊಂದು ಕಲರ್ ಇದೆ, ಇದು ಯಾವ ಸೈಜ್ ಇದು, ನಂಬರ್ 10 ಇದೆ. ಸಿ ಇದ್ರ ಕಲರ್ ಬೇರೆ ಇದೆ, ಬೇರೆ ಎಲ್ಲ ಕಲರ್ ಸೇಮ್ ಇರುತ್ತೆ. ಇಲ್ಲಿ ನೋಡಿ, ಇದ್ರ ಕಲರ್ ಬೇರೆ ಇದೆ. ಓಕೆ, ಸಿ ಇದ್ರ ಕಲರ್ ಬೇರೆ ಇದೆ, ಅಂದರೆ ಆ ಕಲರ್ ನೋಡಿದ ತಕ್ಷಣ ಇದೇ ಸೈಜ್ ಅಂತ ಹೇಳ್ಬೋದು. ಓಕೆ, ದಟ್ ಈಸ್ ಕಲರ್ ಕೋಡಿಂಗ್. ಈಗ ಸೈಜ್ ಬಗ್ಗೆ ತಿಳ್ಕೊಂಡ್ರಿ. ಮತ್ತು ಫೋಲೀಸ್ ಕ್ಯಾಥೆಟರ್ ಸೆಲ್ಫ್ ರಿಟೈನಿಂಗ್ ಕ್ಯಾಥೆಟರ್ ಅಂತ ಹೇಳ್ತಾರೆ. ಸೆಲ್ಫ್ ರಿಟೈನಿಂಗ್ ಅಂದರೆ ಅರ್ಥ ಏನು, ಈಗ ಇವ ಹರ್ಡ್ ಆಫ್ ಪ್ಲೇನ್ ರಬ್ಬರ್ ಕ್ಯಾಥೆಟರ್ಸ್. ಪ್ಲೇನ್ ರಬ್ಬರ್ ಕ್ಯಾಥೆಟರ್ ಅಂದರೆ ಅರ್ಥ ಈ ಬಲೂನ್ ಇರಲ್ಲ. ಸೊ ನೀವು ಕ್ಯಾಥೆಟರ್ ಹಾಕ್ತಿರಲ್ಲ, ಪೇಷಂಟ್ ಅಲ್ಲಾಡಿದ ತಕ್ಷಣ, ಎದ್ದು ಓಡಾಡಿದ ತಕ್ಷಣ ಆ ಕ್ಯಾಥೆಟರ್ ಬಿದ್ದುಬಿಡುತ್ತೆ. ಸೊ ಹಿಂಗೆ ಮಲಗಿಸಿರ್ತೀರಿ ನೀವು, ಪೇಷಂಟ್ ಹಿಂಗೆ ಲೆಫ್ಟ್ ಟರ್ನು ರೈಟ್ ಟರ್ನ್ ಆದ ತಕ್ಷಣ ಏನಾಗುತ್ತೆ, ದಿಸ್ ಕ್ಯಾಥೆಟರ್ ವಿಲ್ ಕಮ್ ಔಟ್. ನೀವು ಹಗಲೆಲ್ಲ ಮತ್ತೆ ಮತ್ತೆ ತೆಗೆದು ಕ್ಯಾಥೆಟರ್ ಹಾಕಿದ್ರೆ ಏನಾಗುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ. ಸಿ ಫಸ್ಟ್ ಮೇನ್ ಪ್ರಾಬ್ಲಮ್ಮು ಈ ಕ್ಯಾಥೆಟರ್ಗಳದ್ದು ಏನಂದರೆ ಇನ್ಫೆಕ್ಷನ್. ನೀವು ಹಗಲೆಲ್ಲ ತೆಗೆದು ಹಾಕಿದ್ರಂತೂ ಸಿಕ್ಕಾಪಟ್ಟೆ ಇನ್ಫೆಕ್ಷನ್ ರೇಟ್ ಜಂಪ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಎ ಸೆಲ್ಫ್ ಮೋಸ್ಟ್ ಪಾಪ್ಯುಲರ್ ಕ್ಯಾಥೆಟರ್ ಇನ್ ದ ವರ್ಲ್ಡ್ ಈಸ್ ಪೊಲೀಸ್ ಕ್ಯಾಥೆಟರ್. ಇದು ಸೆಲ್ಫ್ ರಿಟೈನಿಂಗ್ ಕ್ಯಾಥೆಟರ್. ಹೆಂಗೆ ಸೆಲ್ಫ್ ರಿಟೈನಿಂಗ್ ಆಗುತ್ತೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸಿ ಅದರಲ್ಲಿ ಐ ವಿಲ್ ಟಾಕ್ ಅಬೌಟ್ ಇನ್ಸರ್ಷನ್ ಟೆಕ್ನಿಕ್, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಅದು ಹೆಂಗೆ ಸೆಲ್ಫ್ ರಿಟೈನಿಂಗ್ ಆಗುತ್ತೆ ಅಂತೇಳಿ. ನೋಡಿ, ಹಿಯರ್ ಐ ವಿಲ್ ಶೋ ಯು ಸಿಂಪಲ್ ಡಯಾಗ್ರಾಮ್. ಈಗ ದಿಸ್ ಈಸ್ ಬ್ಲಾಡರ್. ಓಕೆ, ಫೋಕಸ್ ಆಗ್ತಿದೆಯಾ ಚೇತನ್? ದಿಸ್ ಈಸ್ ಬ್ಲಾಡರ್, ಇದು ಯುರೆತ್ರ. ಓಕೆ, ಈಗ ನಾವು ಕ್ಯಾಥೆಟರ್ ಏನು ಮಾಡ್ತೀವಿ, ಸಿ ಫಸ್ಟ್ ಎಕ್ಸ್ಟರ್ನಲ್ ಜೆನಿಟೇರಿಯಾ ಕ್ಲೀನ್ ಮಾಡ್ಕೊಳ್ತೀವಿ, ಅಯೋಡಿನಿಂದ ಕ್ಲೀನ್ ಮಾಡ್ತೀವಿ. ಆ ನಂತರ ನಾವೇನು ಮಾಡ್ತೀವಿ, ಇಲ್ಲಿ ಲಿಗ್ನೋಕೆಂಜಿಲ್ಲಿ ಹಾಕ್ಕೊಡ್ತೀವಿ ಎಡಗಡೆ ಸೈಡು ಇಲ್ಲಿ. ಸಿ ಫಸ್ಟು ಕ್ಯಾಥೆಟರ್ ಪ್ಯಾಕ್ ಓಪನ್ ಮಾಡ್ತೀವಿ, ಒಬ್ಬರು ಬೇರೆಯವರು ಓಪನ್ ಮಾಡಿ ಕೊಡ್ತಾರೆ ಕ್ಯಾಥೆಟರ್ನ ಪ್ಯಾಕ್ ಓಪನ್ ಮಾಡಿಕೊಡ್ತಾರೆ. ಅದು ಸ್ಟೆರೈಲ್ ಇರುತ್ತೆ, ಕ್ಯಾಥೆಟರ್ ತೊಗೊಳ್ಬೇಕು. ಈಗ ಲೆಟಸ್ ಓಪನ್ ಒನ್, ಈಗ ಇದನ್ನು ಇದು ತೊಗೊಳ್ತೀನಿ ಅಂತ ಅಂದ್ಕೊಳ್ಳಿ. ಯಾ ಎಲ್ ಟೇಕ್ ದಿಸ್ ಕ್ಯಾಥೆಟರ್, ಪ್ಯಾಕಿಂದ ಓಪನ್ ಮಾಡಿದ್ದೀವಿ. ಓಕೆ, ಇಲ್ಲಿ ಸ್ವಲ್ಪ ಜಲ್ಲಿ ಹಾಕಮ್ಮ, ನನ್ನ ಕೈಯಲ್ಲಿ ಈ ಥರ ಗ್ಲೌಸ್ ಹಾಕ್ಕೊಂಡಿದ್ದೀನಿ, ನಾನು ಈ ಥರ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ. ಓಕೆ, ಪೇಷಂಟ್ ಈಸ್ ರೆಡಿ ಫಾರ್ ಕ್ಯಾಥೆಟರ್ ಇನ್ಸರ್ಷನ್. ಸಿ ಕ್ಯಾಥೆಟರ್ ಇನ್ಸರ್ಷನ್ ಬಂದಾಗ ಇನ್ನೊಂದು ವಿಷಯ ಇದೆ, ಇದಕ್ಕೆ ಅನಸ್ತೀಶೆ ಏನು ಕೊಡಲ್ಲ ಕ್ಯಾಥೆಟರ್ ಹಾಕ್ಲಿಕ್ಕೆ. ಬಟ್ ನಮ್ಮಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ, ವೆನ್ ಶೀ ಈಸ್ ಫಾರ್ ಸರ್ಜರಿ, ಈಗ ಅವರಿಗೆ ಸಿಜರಿಯನ್ ಸೆಕ್ಷನ್ ಇರ್ಬೋದು, ಹಿಸ್ಟ್ರೆಕ್ಟಮಿ ಇರ್ಬೋದು, ನಾವು ಸ್ಪೈನಲ್ ಕೊಟ್ಟಿರ್ತೀವಿ. ಸ್ಪೈನಲ್ ಕೊಟ್ಟಮೇಲೆ ನಾವೇನು ಮಾಡ್ತೀವಿ, ಈ ಕ್ಯಾಥೆಟರ್ ಹಾಕ್ತೀವಿ. ಆ್ಯಕ್ಚುಲಿ ಬಿಫೋರ್ ಸ್ಪೈನಲ್ಲೂ ಹಾಕ್ಬೋದು, ಬಟ್ ಏನಾಗುತ್ತೆ ಇದು ಪೇನ್ಫುಲ್ ಅಂತಲ್ಲ, ಒಂಥರ ಅಕ್ಸೆಪ್ಟೆನ್ಸ್ ಚೆನ್ನಾಗಿಲ್ಲ ಪೇಷಂಟ್ ಕಡೆಯಿಂದ. ಏನೋ ಒಂಥರ ಅವರಿಗೆ ಪೇನ್ ಆಗುತ್ತೆ ಅಂತ ಹೆದರಿಕೆ, ಆ ಥರ ಅಥವಾ ಮುಜುಗರ ಆಗುತ್ತೆ. ಅದಕ್ಕಾಗಿ ಏನು ಮಾಡ್ತೀವಿ ನಾವು, ಸಹ ಆ ಡಿಸ್ಕಂಫರ್ಟ್ ಬೇಡ ಅಂತ ನಾವೇನು ಮಾಡ್ತೀವಿ, ಪೇಷಂಟ್ ಊಟಿಗೆ ಕರ್ಕೊಂಡು ಹೋದ್ಮೇಲೆ ಸ್ಪೈನಲ್ ಕೊಟ್ಟ ಮೇಲೆ ಕ್ಯಾಥೆಟರ್ ಹಾಕ್ತೀವಿ.
ಬಟ್ ಎಲ್ಲಿ ಅಫ್ಕೋರ್ಸ್ ಅನಸ್ತೀಶ ಇಲ್ಲ ಅವಶ್ಯಕತೆ ಇರಲ್ವೋ ಅವಾಗೆ ನಾವು ಅನಸ್ತೀಶ ಕೊಟ್ಟಾಕಲ್ಲ, ವಿಥೌಟ್ ಅನಸ್ತೀಶನೇ ಹಾಕ್ತೀವಿ. ಓಕೆ, ಸ್ವಲ್ಪ ಪ್ರೊಸೀಜರ್ ಬಗ್ಗೆ ಹೇಳ್ತೀವಿ. ಕ್ಯಾಥೆಟರ್, ಈ ಥರ ಕ್ಯಾಥೆಟರ್ ಹಾಕ್ತೀವಿ, ಇದು ಯೂರಿನ್ ಬ್ಲಾಡರಿಂದ ಯೂರೋ ಬ್ಯಾಗಿಗೆ ಹೋಗುತ್ತೆ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹಾಕ್ತೀವಿ. ಈಗ ನಾನು ಗ್ಲೌಸ್ ಹಾಕ್ಕೊಂಡಿದ್ದೀನಿ, ಸ್ಟೆರೈಲ್ ಗ್ಲೌಸ್, ಕ್ಯಾಥೆಟರ್ ಕೈಯಲ್ಲಿ ತೊಗೊಂಡಿದ್ದೀನಿ, ಪ್ಯಾಕಿಂದ ಓಪನ್ ಮಾಡಿದ್ದೀನಿ. ಪ್ಯಾಕಿಂದ ಒಂದು ಸಲ ಓಪನ್ ಮಾಡಿದ ಮೇಲೆ ಅದನ್ನು ಯೂಸ್ ಮಾಡಿಬಿಡಬೇಕು. ಇವತ್ತು ಪ್ಯಾಕ್ ಓಪನ್ ಮಾಡಿ ನಾನು ನಾಳೆ ಈ ಕ್ಯಾಥೆಟರ್ ಬಳಸೋಕ್ಕಾಗಲ್ಲ, ದಟ್ ಬಿಕಮ್ಸ್ ಅನ್ಸ್ಟೆರೈಲ್. ಆಯಿತಾ, ಯು ಶುಡ್ ಫಾಲೋ ಸ್ಟ್ರಿಂಜೆಂಟ್ ಈಸೆಪ್ಟಿಕ್ ಪ್ರಿಕಾಷನ್ಸ್ ಟು ಪ್ರಿವೆಂಟ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್. ಓಕೆ, ಅಂದರೆ ನೀವು ಹುಡುಗಾಟಾಡೋದು, ಕ್ಯಾಥೆಟರ್ ತೆಗೆದು ಇಲ್ಲಿ ಎಲ್ಲೋ ಬಿಸಾಕೋದು, ಅದನ್ನೇ ಕೈಯಲ್ಲಿ ತೊಗೊಳ್ಳೋದು, ಕ್ಯಾಥೆಟರ್ ಹಾಕೋದು ಯಾವತ್ತೂ ಮಾಡಬಾರ್ದು. ಕ್ಲೀನಾಗಿ ಈ ಕವರಿಂದ ಓಪನ್ ಮಾಡಿದ್ಮೇಲೆ ಕೈಯಲ್ಲಿ ತೊಗೋಬೇಕು. ಅಲ್ಲ, ಇದು ಸ್ಟೆರೈಲ್ ಗ್ಲೋಸಲ್ಲಿ ಈ ಕ್ಯಾಥೆಟರ್ ತೊಗೋಬೇಕು. ಕ್ಯಾಥೆಟರ್ ತೊಗೊಂಡು ಅವರಿಗೆ ಹೇಳಬೇಕು, ಇಲ್ಲಿ ಇದು ಹಾಕಿ, ಯು ಪುಟ್ ಲಿಗ್ನೋಕೆಂಜಲ್. ಸೊ ಲಿಗ್ನೋಕೆಂಜಲ್ಲಿ ಎಡಗಡೆ ನನ್ನ ಕೈಯಲ್ಲಿ ಹಾಕಿಸ್ಬೇಕು. ಹಂಗೆ ಹಾಕಿದ್ಮೇಲೆ ಏನು ಮಾಡಬೇಕಂದ್ರೆ ಈ ಥರ ಮೂವ್ ಮಾಡಬೇಕದು. ಸಿ, ಯು ಮೂವ್ ದ ಕ್ಯಾಥೆಟರ್ ಲೈಕ್ ದಿಸ್. ನೌ ದಿಸ್ ಕ್ಯಾಥೆಟರ್ ಈಸ್ ಸ್ಮಿಯರ್ಡ್ ವಿತ್ ಜೆಲ್ಲಿ, ದಿಸ್ ಈಸ್ ಫಾರ್ ಲುಬ್ರಿಕೇಷನ್ ಪರ್ಪಸ್. ನೀವು ಹಾಗೆ ಡ್ರೈ ಇರೋದನ್ನು ಕ್ಯಾಥೆಟರ್ ಹಾಕಿದರೆ ಇವ್ರ ಹತ್ರ ಇಂಜುರೀಸ್ ಆಗುತ್ತೆ. ಸೊ ಈ ಥರ ಮಾಡಿದ್ಮೇಲೆ ಆಮೇಲೆ ಏನು ಮಾಡಬೇಕು, ಯು ಶುಡ್ ಸೆಪರೇಟ್ ದ ಲೇಡಿಯಾ. ಈಗ ಪೇಷಂಟ್ ಈಸ್ ಲೈಂಗ್ ಡೌನ್, ನಾನು ಫೀಮೇಲ್ ಪೇಷಂಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇವು ಸೆಪರೇಟ್ ದ ಲೇಡಿಯಾ, ಆಮೇಲೆ ಇವ್ರ ಹತ್ರ ಕಾಣಿಸುತ್ತೆ, ಇವ್ರ ಹತ್ರ ಕಂಡ್ಮೇಲೆ ಒಳಗಡೆ ಪುಷ್ ಮಾಡಬೇಕು. ಒಳಗಡೆ ಪುಷ್ ಅಂದರೆ ಎಷ್ಟು ಪುಷ್ ಮಾಡಬೇಕು? ಓಕೆ, ಯು ಪುಷ್ ಅಬೌಟ್ 6 to 8 centimeters. ಸಿ, ಲೆಂತ್ ಆಫ್ ದ ಇವ್ರ ಹತ್ರ ಫೀಮೇಲ್ ಇವ್ರ ಹತ್ರ ಇಸ್ ಅಬೌಟ್ 4 centimeters. 4 centimeter ಅಂದ್ರೆ ಅಂದಾಜು ಇಷ್ಟಾಗುತ್ತೆ ಅಂತ ಅಂದ್ಕೊಳ್ಳಿ. ನೀವೆಷ್ಟು ಪುಷ್ ಮಾಡಬೇಕಂದ್ರೆ ಒಂದು ಅಂದಾಜು ಇಷ್ಟು ಪುಷ್ ಮಾಡಬೇಕು, 6 to 8 centimeters ಪುಷ್ ಮಾಡಬೇಕು. ಈಗ ನೀವು ಒಳಗೆ ಪುಷ್ ಮಾಡಿದ್ಮೇಲೆ, ಸೊ ಈಗ ಎಲ್ಲಿ ಹೋಯ್ತಿದ್ದು ದಿಸ್ ಟಿಪ್, ಕ್ಯಾಥೆಟರ್ ಟಿಪ್ ಮತ್ತು ಬಲ್ಬ್ ಎಲ್ಲಿದೆ? ಬ್ಲಾಡರ್ ಒಳಗಿದೆ. ಇವಾಗ ಗಾನ್ ಥ್ರೂ ದಿ ಯುರೆತ್ರ, ಆಯಿತಾ? ಮತ್ತು ಅದೇನು ಯುರೆತ್ರ ನೋಡಿದ ತಕ್ಷಣ ಕಂಡುಬಿಡುತ್ತೆ ಅಂತಲ್ಲ, ಕೆಲವು ಸಾರಿ ವೆನ್ ದೇ ಆರ್ ಇನ್ ಲೇಬರ್ ಎಟ್ ಟರ್ಮ್. ಈಗ ಟರ್ಮ್ ಪೇಷಂಟ್, ನೈನ್ತ್ ಮಂತ್ ಪ್ರೆಗ್ನೆನ್ಸಿ, ನೀವು ಸಿಸರಿಯನ್ ಸೆಕ್ಷನ್ಗೆ ಕರ್ಕೊಂಡು ಬಂದಿದ್ದೀರ, ಆವಾಗ ಯುರೆತ್ರ ಅಷ್ಟು ಈಸಿಯಾಗಿ ಕಾಣಲ್ಲ, ಸ್ವಲ್ಪ ಜಾಗ ಎಡಿಮೆಟಸ್ ಇರುತ್ತೆ, ಸ್ವಲ್ಪ ಅನಾಟಮಿ ಆಲ್ಟರ್ ಆಗಿರುತ್ತೆ, ನಿಮಗೆ ಯುರೆತ್ರ ಅಷ್ಟು ಈಸಿಯಾಗಿ ಕಾಣಲ್ಲ. ಈ ಬೇರೆ ಗೈನಕ್ ಪೇಷಂಟಲ್ಲಿ ಹೆಂಗೆ ಕಾಣುತ್ತೋ ಆ ಥರ ಯುರೆತ್ರ ಕ್ಲೀನಾಗಿ ಕಾಣಲ್ಲ. ಸ್ವಲ್ಪ ಕೇರ್ಫುಲಿ ನೀವು ಒಳ್ಳೆ ಲೈಟಲ್ಲಿ ನೋಡಬೇಕು, ಲೇಬಿಯಾ ಸಪ್ರೇಟ್ ಮಾಡಬೇಕು, ಕ್ಲೀನಾಗಿ ಯುರೆತ್ರ ಇಲ್ಲಿದೆ ನೋಡಬೇಕು. ಯಾಕಂದರೆ ನೀವೇನಾರ ಕನ್ಫ್ಯೂಸ್ ಮಾಡಿಕೊಂಡು ಇದನ್ನು ವಜಾನದಲ್ಲಿ ಹಾಕಿದ್ರಂದರೆ ಅದು ಇನ್ಫೆಕ್ಷನ್ ತುಂಬ ಆಗುತ್ತೆ. ಒಂದು ಸರಿ ನೀವು ಬೈ ಕನ್ಫ್ಯೂಷನ್ ವಜಾನದಾಗ ಹಾಕಿದ್ರಿ ಅಂದರೆ ಇದನ್ನು ತೆಗೆದು ಬಿಸಾಕ್ಬಿಡಿ, ಡೋಂಟ್ ಯೂಸ್ ದಟ್ ಕ್ಯಾಥೆಟರ್. ಸೊ ಅದಕ್ಕೆ ಕ್ಯಾಥೆಟರ್ ವೇಸ್ಟ್ ಆಗೋದ್ರ ಬದಲಿ ಐಡೆಂಟಿಫೈ ದ ಯುರೆತ್ರ ಪ್ರಾಪರ್ಲಿ, ಆಮೇಲೆ ಇದನ್ನು ಜೆಂಟ್ಲಿ ಪುಷ್ ಮಾಡಿರಿ. ಓಕೆ, ಆರಾಮಾಗಿ ಹೋಗುತ್ತೆ. 6 to 8 centimeter ಒಂದು ಯಾವಾಗ ಅದು ಬ್ಲ್ಯಾಡ್ರದೊಳಗೆ ಹೋಗುತ್ತೋ ಹೆಂಗೆ ಗೊತ್ತಾಗುತ್ತೆ ಅದು ಬ್ಲ್ಯಾಡ್ರದೊಳಗೆ ಹೋಗಿದೆ ಅಂತೇಳಿ? ಯೂರಿನ್ ಬರುತ್ತೆ, ಹೌದಾನೆ? ಸೊ ಯೂರಿನ್ ಬಂದಮೇಲೆ ಇನ್ನೂ ಸ್ವಲ್ಪ ಒಂದು 2 centimeter ಒಳಗಡೆ ಪುಷ್ ಮಾಡಿ. ಪುಷ್ ಮಾಡಿದ್ಮೇಲೆ ಯೂರಿನ್ ಬರ್ತಾ ಇದೆಯಲ್ಲ, ಈಗ ನೀವೇನು ಮಾಡಿ ಯುರೋ ಬ್ಯಾಗ್ ತೊಗೊಂಡು ಕನೆಕ್ಟ್ ಮಾಡಿ. ಇದು ಓಪನ್ ಮಾಡಿ ಕೊಡಮ್ಮ, ಯುರೋ ಬ್ಯಾಗು. ಹಾಂ, ಈಗ ಇವರು ಯುರೋ ಬ್ಯಾಗ್ ಓಪನ್ ಮಾಡಿದ್ದಾರೆ. ಯುರೋ ಬ್ಯಾಗು ಇದು ಕೂಡ ಸ್ಟೆರೈಲ್ ಪೌಚಲ್ಲಿ ಬಂದಿದೆ. ಪೌಚ್ ಕೊಡಿಮ್ಮ. ಹಾಂ, ಇಟ್ ವಾಸ್ ಇನ್ ದಿಸ್ ಪೌಚ್. ಓಕೆ, ನಾವು ಇದರಿಂದ ಓಪನ್ ಮಾಡ್ಕೊಂಡಿದ್ದೀವಿ. ದಿಸ್ ಈಸ್ ಯುರೋ ಬ್ಯಾಗ್. ಓಕೆ, ಇದನ್ನು ಇಲ್ಲಿ ಕನೆಕ್ಟ್ ಮಾಡ್ತೀವಿ. ಸಿ, ಯೂರಿನ್ ಡ್ರೈನ್ ಆಗಿ ಸ್ಟಾರ್ಟ್ ಆಯಿತು, ಇಲ್ಲಿ ಕನೆಕ್ಟ್ ಮಾಡ್ತೀವಿ. ಈ ಕ್ಯಾಪ್ ತೆಗೆದು ಈ ಥರ ಜಸ್ಟ್ ಹಿಂಗೆ ದಬ್ಬಿದ್ರೆ ಆಯಿತು, ಫಿಟ್ ಆಯಿತು. ಓಕೆ, ಆಮೇಲೆ ಈಗ ಯೂರಿನ್ ಡ್ರೈನ್ ಆಗಿ ಸ್ಟಾರ್ಟ್ ಆಯಿತು. ಓಕೆ, ಇದನ್ನು ಎಳಿಬಾರ್ದು. ಇದು ಹೆಂಗೆ ಇಟ್ಟಿದ್ದೀರೋ ಒಳಗಡೆ, ನೀವೇನೀಗ ಒಂದು 8 centimeter ಒಳಗೆ ಹೋಗಿದ್ರಲ್ಲ ಹಾಗೆ ಇರಬೇಕಿದೆ. ನೀವು ಈ ಕಡೆ ಕನೆಕ್ಟ್ ಮಾಡುವಾಗ ಈ ಕಡೆ ಬೇಜವಾಬ್ದಾರಿತನ ಮಾಡಿದರೆ ಏನಾಗುತ್ತೆ ಅಂತಂದರೆ ಮೆಲ್ಲ ಹೊರಗೆ ಬರುತ್ತೆ. ಸಿ, 6 to 8 centimeter ಒಳಗಿದ್ದು ಬೈ ಮಿಸ್ಟೇಕ್ ಕೇವಲ 3 centimeter ಒಳಗಿರ್ಬೋದು, ಅದು ಭಾರಿ ಅಪಾಯ. ಅದು ಯಾಕಂತ ನಾನು ಹೇಳ್ತೀನಿ. ಓಕೆ, ಸೊ ನೌ ಯು ಆರ್ ಇನ್ ಪೊಸಿಷನ್. ಮೂತ್ರ ಚೀಲ ಯೂರಿನರಿ ಬ್ಲ್ಯಾಡ್ರದೊಳಗೆ ಈ ಕ್ಯಾಥೆಟರ್ ಹೋಗಿದೆ. ಓಕೆ, ಈಗ ನಾವು ಯು ಡಿಸ್ಟೆಂಡ್ ದ ಬ್ಲ್ಯಾಡರ್. ನೀವು ಡಿಸ್ಟೆಂಡ್ ಮಾಡಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ? ಎಕ್ಸಾಕ್ಟ್ಲಿ, ಸೆಲ್ಫ್ ರಿಟೈನಿಂಗ್ ಆಗಲ್ಲ ಅವಾಗ, ಆಯಿತಾ? ಕೆಳಗೆ ಬಿದ್ದುಬಿಡುತ್ತೆ, ಪೊಸಿಷನ್ ಟರ್ನ್ ಆಗೋಣ ಕೆಳಗೆ ಬಿಡುತ್ತೆ. ಸೊ ನೀವೀಗ ಏನು ಮಾಡಿರಿ, ಸೆಲ್ಫ್ ರಿಟೈನಿಂಗ್ ಮಾಡಲಿಕ್ಕೆ ಯು ಪುಷ್ ಸ್ಟೆರೈಲ್ ವಾಟರ್, ಡೋಂಟ್ ಪುಷ್ ನಾರ್ಮಲ್ ಸಲೈನ್. ಅದು ಯಾಕಂತ ಹೇಳ್ತೀನಿ, ಡೋಂಟ್ ಪುಷ್ ನಾರ್ಮಲ್ ಸಲೈನ್. ಸೊ ಈಗ ಪುಷ್ ಮಾಡಿ, ಈಗ ನೋಡಿ ನಾವೇನು ಮಾಡಿದ್ದೀವಿ, ಕ್ಯಾಥೆಟರ್ ಒಳಗೆ ಹೋಗಿದೆ. ಇಟ್ ಈಸ್ ಇನ್ ದಿ ಯೂರಿನರಿ ಬ್ಲ್ಯಾಡರ್, ಈ ಥರ ಇದೆ. ನಾನು ಏನು ಮಾಡ್ತೀನಿ, ಪುಷ್ ಮಾಡಿ.
ಓಕೆ ಪುಷ್ ಮಾಡಿದೆ ಸಿರಿಂಜ್ ತಕ್ಕೊಂಡೆ ಈಗ ಏನು ಮಾಡಬೇಕು ನಾನು ಇದು ಪುಷ್ ಮಾಡಿದ್ಮೇಲೆ ಸೆಲ್ಫ್ ರಿಟೇನಿಂಗ್ ಆಗಿದೆಯಲ್ಲ ಅಂತ ಸ್ವಲ್ಪ ಹೊರಗಿಡಬೇಕು ಇದೇನು ಮಾಡುತ್ತದೆ ಇಂಟರ್ನಲ್ ಸ್ಪಿಂಕ್ಟರ್ ಹತ್ರ ಬಂದು ನಿಂತ್ಕೊಳ್ತದೆ ನೋಡಿ ಇದು ಯೂರಿನ್ನ ಡ್ರೈನ್ ಮಾಡ್ತಾ ಇತ್ತು ಓಕೆ ಈಗ ನಾನು ಕನೆಕ್ಟ್ ಮಾಡಿದೆ ಇದನ್ನು ಕಾಟಿಗೆ ನೇತು ಹಾಕ್ತೀವಿ ಓಟಿ ಟೇಬಲ್ಗೂ ಅಥವಾ ಸಪೋಸ್ ವಾರ್ಡಲ್ಲಿದ್ದರೆ ಅದನ್ನು ಕಾಟಿಗೆ ನೇತು ಹಾಕ್ತೀವಿ ಓಕೆ ಈಗ ನಾನು ಹೇಳಿದೆ ಒಂದು ಪಾಯಿಂಟ್ ಏನು ಹೇಳಿದೆ ನಾನು ಈಗ ನಾನು ನೀವು ನೋಡಿದಿರಿ ನಾನು ಏನು ಪುಷ್ ಮಾಡಿದೆ ಏರ್ ಪುಷ್ ಮಾಡಿದೆ ಈಗ ನೀವು ಯಾಕೆ ಓಟಿಯಲ್ಲಿ ವೈ ಯು ವಾಂಟ್ ಟು ವೇಸ್ಟ್ ಡಿಸ್ಟಿಲ್ ವಾಟರ್ ಫೋಕಸ್ ಮಾಡಿದೆ ನನ್ನ ಕಡೆ ವೈ ಯು ವಾಂಟ್ ಟು ವೇಸ್ಟ್ ಇದು ಡಿಸ್ಟಿಲ್ ವಾಟರ್ ಯು ಕ್ಯಾನ್ ಪುಷ್ ಏರ್ ಓನ್ಲಿ ಆರಾಮ್ ಕೆಲಸ ಬಡ ಬಡ ಒಂದು ಸಿರೀಸ್ ತೊಳೆದು ಪುಷ್ ಮಾಡೋದು ಯಾಕೆ ಏರ್ ಪುಷ್ ಮಾಡಬಾರ್ದು ವೈ ಯು ವಾಂಟ್ ಟು ಪುಷ್ ನಾರ್ಮಲ್ ಸಲ ಏನು ಓನ್ಲಿ ಅಲ್ಲ ವೈ ಯು ವಾಂಟ್ ಟು ಪುಷ್ ಡಿಸ್ಟಿಲ್ ವಾಟರ್ ಓನ್ಲಿ ಡೋಂಟ್ ಪುಷ್ ನಾರ್ಮಲ್ ಸಲೇನ್ ಅಂತ ಹೇಳಿದೆ ಡೋಂಟ್ ಪುಷ್ ಏರ್ ಆಲ್ಸೋ ಅಂತ ಹೇಳಿದೆ ಯಾಕೆ ಏರ್ ಪುಷ್ ಮಾಡಬಾರ್ದು ಅಂದರೆ ಇದು ನೀವು ಗಾಳಿ ತುಂಬಿದ ತಕ್ಷಣ ಹಗುರಾಗುತ್ತದೆ ಬ್ಲ್ಯಾಡ್ರದೊಳಗೆ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾಗುತ್ತೆ ತೇಲಿ ಇದು ಕ್ಯಾಥೆಟ್ರ್ ಹೋಗಿ ಆ ಯುರಿನ್ ಇದೆಯಲ್ಲ ಅದರ ಮೇಲೆ ಹೋಗಿ ನಿಂತ್ಕೊಳ್ತದೆ ಆವಾಗೇನಾಗುತ್ತೆ ಈ ಯುರೆತ್ರದ ಹತ್ರ ಇಲ್ಲಿ ಯುರಿನ್ ಬಂದು ಯುರಿನ್ ಸ್ಟಾರ್ಟ್ಸ್ ಲೀಕಿಂಗ್ ಔಟ್ ಚೆನ್ನಾಗಿ ಡ್ರೈನು ಮಾಡಲ್ಲ ಮತ್ತು ಯುರಿನು ಯುರೆತ್ರ ಮುಖಾಂತರ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಜಾಸ್ತಿ ಫಿಲಪ್ ಆಗುತ್ತೋ ಆವಾಗ ಅದು ಯುರಿನ್ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯುರಿನ್ ಲೀಕೇಜ್ ಯು ಕ್ಯಾನ್ ಸಿ ಇಫ್ ಯು ಡೋಂಟ್ ಪುಟ್ ಡಿಸ್ಟಿಲ್ ವಾಟರ್ ಅದಕ್ಕೆ ಡಿಸ್ಟಿಲ್ ವಾಟರ್ ಹಾಕ್ರಿ ಏರ್ ಬೇಡ ಇನ್ನು ನಾನು ಇನ್ನೊಂದು ಮಾತು ಹೇಳಿದೆ ಸಲೈನು ಹಾಕಬೇಡಿ ಅಂತ ಹೇಳಿದೆ ಸಲೈನ್ ಹಾಕಿದ್ರೆ ಏನಾಗುತ್ತೆ ನೀವು ನೋಡಿದ್ದೀರ ಸಾಲ್ಟ್ ಏನಾಗುತ್ತೆ ಕ್ರಿಸ್ಟಲ್ಸ್ ಆಗುತ್ತೆ ಪುಡಿ ಪುಡಿ ಥರ ಆಗುತ್ತೆ ಆ ಪುಡಿ ಪುಡಿ ಆಗಿದ್ದು ಏನಾಗ್ಬೋದು ಇಲ್ಲಿ ಬಂದು ಬ್ಲಾಕ್ ಮಾಡ್ಬೋದು ಕೆಲವು ದಿನಗಳಲ್ಲಿ ಈ ಜಾಗದಲ್ಲಿ ಬಂದು ಕ್ಯಾಥೆಟ್ರನ್ನ ಬ್ಲಾಕ್ ಮಾಡ್ಬೋದು ಸೊ ಅದರ ಸಲುವಾಗಿ ಸಲೈನ್ ಕೂಡ ಹಾಕಬೇಡಿ ಎಸ್ಪೆಷಲಿ ಇದ್ರದ್ದೇನು ಟ್ರ್ಯಾಕ್ ಇದೆಯಲ್ಲ ಈ ಬಲೂನ್ ಟ್ರ್ಯಾಕ್ ಇದೆಯಲ್ಲ ಅದು ಭಾಳ ಸಣ್ಣ ಟ್ರ್ಯಾಕ್ ಅದು ಸಿ ಅದ್ರ ಬಗ್ಗೆ ನಾನು ಹೇಳಲಿಲ್ಲ ಅದು ತೋರಿಸ್ತೀನಿ ನಾನು ನಿಮಗೆ ಅದು ಹೆಂಗಿರುತ್ತೆ ಅಂದರೆ ಇಟ್ ಈಸ್ ಸೋ ಸ್ಮಾಲ್ ಒಂದು ಕ್ಯಾಥೆಟ್ರ್ ಕಟ್ ಮಾಡಿಟ್ಟಿದ್ದೀನಿ ನಾನು ಇಲ್ಲಿ ಅದು ಕಟ್ ಈಗ ನಾನು ಹೇಳ್ತಾ ಇದ್ನಲ್ಲ ದೇರ್ ಆರ್ ಟೂ ಟ್ರ್ಯಾಕ್ಸ್ ಅಂತ ಒಂದು ಈ ಟಾಪ್ ಮೋಸ್ಟ್ ಏನು ಬಲೂನ್ ಪೋರ್ಟಿಂದ ಏನಿದೆ ನಾನು ಅಫ್ಕೋರ್ಸ್ ಕಟ್ ಮಾಡಿದ್ದೀನಿ ಇಲ್ಲಿ ಬಲೂನ್ ಪೋರ್ಟ್ನ ಕಟ್ ಮಾಡಿದ್ದೀನಿ ನಾನು ಇದನ್ನು ಇದೇನಿದೆಯಲ್ಲ ಇದು ಟ್ರ್ಯಾಕು ತುಂಬ ಚಿಕ್ಕದಿರುತ್ತೆ ಇನ್ಫ್ಯಾಕ್ಟ್ ಕಣ್ಣಿಗೆ ಕಾಣಲ್ಲ ಇದನ್ನು ಓಪನ್ ಮಾಡೋದು ಕಷ್ಟ ಇಲ್ಲೊಂದು ಟಾಪಲ್ಲಿ ಒಂದು ಟ್ರ್ಯಾಕ್ ಹೋಗುತ್ತೆ ನೀವು ಇಂಟರ್ನೆಟ್ಟಲ್ಲಿ ನೀವು ನೋಡಿದರೆ ನಿಮಗೆ ಸಿಗುತ್ತೆ ಆ ಟ್ರ್ಯಾಕ್ ಹೆಂಗಿರುತ್ತೆ ಈ ಏನು ಬ್ಲ್ಯಾಡರ್ ಪೋರ್ಟಿಂದ ಹೋಗುತ್ತಲ್ಲ ಅಂದರೆ ಈ ಬ್ಲ್ಯಾಡರ್ ಪೋರ್ಟಿಂದ ಇದೊಂದು ಸಪ್ರೇಟ್ ದಾರಿನೇ ಇರುತ್ತೆ ಇಲ್ಲೊಂದು ಸಣ್ಣ ಟ್ಯೂಬು ಈ ಮೇಲ್ಗಡೆ ಹಿಂಗೆ ಹೋಗುತ್ತೆ ಅದು ಹೋಗಿ ಬಲ್ಬಿಗೆ ಕನೆಕ್ಟ್ ಆಗುತ್ತೆ ಸೊ ವಾಟ್ ಎವರ್ ಯು ಪುಷ್ ಥ್ರೂ ದಿಸ್ ಬ್ಲ್ಯಾಡರ್ ಪೋರ್ಟ್ ದಟ್ ಗೆಟ್ಸ್ ಕಲೆಕ್ಟೆಡ್ ಇನ್ ದಿ ಬಲೂನ್ ನೀವೇನಾದ್ರು ಇದ್ರಾಗ ಪುಷ್ ಮಾಡಿದರೆ ದಟ್ ವಿಲ್ ಕಮ್ ಥ್ರೂ ಟಿಪ್ ಆಫ್ ದಿ ಟಿಪ್ ಆಫ್ ದ ಕ್ಯಾಥೆಟರ್ ಈ ಟಿಪ್ಪಲ್ಲಿ ನೋಡಿ ಎರಡು ಹೋಲ್ಸ್ ಇರ್ತಾವೆ ಈ ಎರಡು ಹೋಲ್ಸ್ ಎದಕ್ಕಿದ್ದಾವೆ ಹೇಳಿ ಯೂರಿನ್ ಡ್ರೈನ್ ಮಾಡೋಕ್ಕೆ ಸೊ ಬ್ಲ್ಯಾಡ್ರಿಂದ ಯೂರಿನ್ ಇದ್ರ ಮುಖಾಂತರ ಬರುತ್ತೆ ಹಿಂಗೆ ಈ ಪೈಪ್ ಗುಂಟ ಹಿಂಗೆ ಬರುತ್ತೆ ಇದ್ರ ಮುಖಾಂತರ ನಾವು ಯೂರೋ ಬ್ಯಾಗಿಗೆ ಕನೆಕ್ಟ್ ಮಾಡಿದ್ವಿ ಯೂರಿನ್ ಸ್ಟಾರ್ಟ್ಸ್ ಕಲೆಕ್ಟಿಂಗ್ ಇನ್ ದಿಸ್ ಬ್ಯಾಗ್ ಇದು ಯಾವಾಗ ಫಿಲಪ್ ಆಗುತ್ತೋ ನಾವು ಇದನ್ನು ಈ ಕ್ಯಾಪ್ ತೆಗೆದು ಸಿ ಈ ಕ್ಯಾಪ್ ತೆಗೆದು ಇದನ್ನು ಡಿಸ್ಕಾರ್ಡ್ ಮಾಡ್ತೀವಿ ಓಕೆ ಮತ್ತು ನಿಮಗೆ ಮೆಜರ್ಮೆಂಟ್ ಬೇಕು ಎಷ್ಟು 100 ml ಆಗಿತ್ತು 200 ml ಆಗಿತ್ತು 8 hours ಎಷ್ಟು ml ಆಗಿತ್ತು ಅದನ್ನೆಲ್ಲ ನೀವು ಇದರಲ್ಲಿ ಎಲ್ಲ ಇದರಲ್ಲಿ ಇರುತ್ತೆ ನೋಡಿ 2000 ml ವರೆಗೂ ಇದೆ ಓಕೆ ಸೊ ಎಷ್ಟು ml ಆಯಿತು ಒಂದು 24 hours ಎಷ್ಟು ml ಇವರು ನೋಟ್ಪುಟ್ ಆಯಿತು ಅದೆಲ್ಲ ನಾವು ಕಂಡಿಡ್ಕೋಬೋದು ಓಕೆ ಸೊ ನಾನೀಗ ಏನೇನು ಮಾತಾಡಿದೆ ಸೈಜಸ್ ತಿಳ್ಕೊಂಡ್ರೆ ನೀವು ಆಮೇಲೆ ಈಗ ಇನ್ಸರ್ಷನ್ ಮೆಥಡ್ ತಿಳ್ಕೊಂಡ್ರಿ ಈಗ ರಿಮೂವಲ್ ಬಗ್ಗೆ ತಿಳ್ಕೊಂಡ್ರಿ ಆಮೇಲೆ ಏನೇನು ತಿಳ್ಕೊಂಡ್ರಿ ಏರ್ ಎದಕ್ಕೆ ಪುಷ್ ಮಾಡಬಾರ್ದು ಸಲೈನ್ ಎದಕ್ಕೆ ಪುಷ್ ಮಾಡಬಾರ್ದು ವೈ ಯು ಶುಡ್ ಪುಷ್ ಡಿಸ್ಟಿಲ್ ವಾಟರ್ ಓನ್ಲಿ ಅಂತಲೂ ತಿಳ್ಕೊಂಡ್ರಿ ಮತ್ತು ಯು ಶುಡ್ ಫಾಲೋ ಸ್ಟ್ರಿಕ್ಟ್ ಏಸೆಪ್ಟಿಕ್ ಪ್ರಿಕಾಷನ್ಸ್ ಟು ಪ್ರಿವೆಂಟ್ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬ್ಲ್ಯಾಡರ್ ಇನ್ಫೆಕ್ಷನ್ಗೆ ಸಿಸ್ಟೈಟಿಸ್ ಅಂತಾರೆ ಸೊ ಅದೆಲ್ಲ ಆಗ್ತವೆ ಸಪೋಸ್ ನೀವು ಏನಾರು ಕ್ಲೀನ್ ಕೈ ಇರಲಿಲ್ಲ ಕ್ಲೀನ್ ಅಂದರೆ ಸ್ಟೆರೈಲ್ ಗ್ಲೋವ್ಸ್ ತೊಗೊಂಡಿಲ್ಲ ಆಮೇಲೆ ಏನು ಬೇಕಾದ ಮುಟ್ಟೋದು ಕೆಳಗೆ ಬಿದ್ದಿದ್ದೆಲ್ಲ ಕ್ಯಾಥೆಟ್ರ್ ಹಾಕಿದರೆ ಇನ್ಫೆಕ್ಷನ್ಸು ತುಂಬ ಆಗುತ್ತೆ ಇವನ್ ಅದರ್ವೈಸ್ ನೀವು ಇಷ್ಟೆಲ್ಲ ಪ್ರಿಕಾಷನ್ಸ್ ತೊಗೊಂಡ್ರು ಕೂಡ ಬಿಕಾಸ್ ಇಟ್ ಈಸ್ ಎ ಫಾರಿನ್ ಬಾಡಿ ಎಷ್ಟೋ ಪೇಷಂಟ್ಸಿಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ತದೆ ಅದು ಇಫ್ ಯು ಕೀಪ್ ಫಾರ್ ಲಾಂಗ್ ಟೈಮ್ ಮೋರ್ ದ ಡ್ಯೂರೇಷನ್ ಮೋರ್ ದ ಇನ್ಫೆಕ್ಷನ್ ನಾನು ಅದಕ್ಕೆ ಪೇಷಂಟ್ ಹೇಳ್ತಿರ್ತೀನಿ ನಿಮಗೆ ಯಾವಾಗ ಪೇಷಂಟ್ ಶಿ ಕ್ಯಾನ್ ಗೋ ಟು ವಾಶ್ರೂಮ್ ಶಿ ಕ್ಯಾನ್ ಯುರಿನೇಟ್ ಅನ್ ಅವರ್ ಓನ್
ಅವರಾಗಿ ಅವರು ಹೋಗಿ ಯೂರಿನ್ ಮಾಡಿ ವಾಶ್ರೂಮಿಗೆ ಹೋಗಿ ಬರ್ತಾರೆ ಅಂತ ಎಬಿಲಿಟಿ ಇದ್ದರೆ ಕ್ಯಾಥೆಟರ್ ತೆಗೆದುಬಿಡಿ ಅಂತ ನಾನು ಹೇಳ್ತಿರ್ತೀನಿ. ಡೋಂಟ್ ಕೀಪ್ ಇಟ್ ಫಾರ್ 2 ಡೇಸ್ 3 ಡೇಸ್ ಅದರೆಲ್ಲ ಇಡಬೇಡಿ. ಎಷ್ಟೋ ಪೇಷಂಟ್ಸು ವಿದಿನ್ 24 ಅವರ್ಸ್ ಸಿಸೇರಿಯನ್ ಸೆಕ್ಷನ್ ಆದಮೇಲೆ ಹಿಸ್ಟರೆಕ್ಟಮಿ ಆದಮೇಲೆ ಅವರು ವಾಶ್ರೂಮಿಗೆ ಹೋಗೋ ಎಬಿಲಿಟಿ ಇರುತ್ತೆ. ಸೊ ಅವಾಗ ಕ್ಯಾಥೆಟರ್ ತೆಗೆದುಬಿಡಿ, ಡೋಂಟ್ ಕೀಪ್ ಫಾರ್ ಲಾಂಗ್ ಟೈಮ್. ಓಕೆ, ಸೊ ಇದ್ರ ಬಗ್ಗೆ ತಿಳ್ಕೊಂಡ್ರಿ, ಸೈಜ್ ಎಲ್ಲ ತಿಳ್ಕೊಂಡ್ರಿ. ಮತ್ತು ಇದನ್ನು ನಾನು ಹೇಳಿದ್ದಲ್ಲ, ಇದು ಯಾವಾಗ ಹಾಕ್ತೀವಿ ಅಂತಂದರೆ ಬ್ಲ್ಯಾಡರ್ ಇಂಜುರಿ ಆದಾಗ. ಬ್ಲ್ಯಾಡರ್ ಇಂಜುರಿ ಅಂದ್ರೆ ಏನು, ನೀವು ಸರ್ಜರಿ ಮಾಡುವಾಗ ಬ್ಲ್ಯಾಡರ್ ಕಟ್ ಆಗ್ಬಿಡುತ್ತೆ, ಯೂರಿನರಿ ಬ್ಲ್ಯಾಡರ್ ಕಟ್ ಆಗುತ್ತೆ. ನೀವು ಅವಾಗ ಏನು ಮಾಡ್ತೀರಾ, ಅದನ್ನು ಐಡೆಂಟಿಫೈ ಮಾಡಿ ಸ್ಟಿಚ್ ಮಾಡ್ತೀರಾ. ಆವಾಗ ನಾವು ಬ್ಲ್ಯಾಡರ್ಗೆ ರೆಸ್ಟ್ ಕೊಡಬೇಕು, ಪ್ರಾಪರ್ ರೆಸ್ಟ್. 7 ಡೇಸು 14 ಡೇಸ್ ಈ ಥರ ಎಲ್ಲ ಪ್ರಾಪರ್ ರೆಸ್ಟ್ ಕೊಡಬೇಕು. ಆವಾಗ ನಾವು ಏನು ಮಾಡ್ತೀವಿ ಅಂದರೆ, ಈ ದಪ್ಪ ಕ್ಯಾಥೆಟರ್ ಆಗ್ತೀವಿ, ನಂಬರ್ 20 22 ಇಂಥ ಕ್ಯಾಥೆಟರ್ ಆಗ್ತೀವಿ. ಇದರಲ್ಲಿ 2 ಅಡ್ವಾಂಟೇಜ್, ಒಂದು ದಪ್ಪ ಇರೋದ್ರಿಂದ ಈ ಲುಮೆನ್ನು ದೊಡ್ಡದಿರುತ್ತೆ, ಬ್ಲಾಕ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ. ನಂಬರ್ 2, 2 ದಾರಿಗಳಿದ್ದಾವೆ ಇದಕ್ಕೆ. ಒಂದು ಇರಿಗೇಷನ್ಗೆ ಅಂತ, ಟು ಕ್ಲೀನ್ ದಿ ಬ್ಲ್ಯಾಡರ್, ಇನ್ನೊಂದು ಯೂರಿನ್ ಡ್ರೈನ್ ಆಗಲಿಕ್ಕೆ. ಬಟ್ ಇವನ್ ಇರಿಗೇಷನ್ ಮಾಡೋ ಅಂಥ ಓಪನಿಂಗಲ್ಲೂ ಕೂಡ ಯೂರಿನ್ ಬರುತ್ತೆ. ನಾನು ಹೇಳಿದ್ದಲ್ಲ, ಇದರಲ್ಲಿ ಮೇನ್ ಪೋರ್ಟಲ್ಲಿ ಯೂರಿನ್ ಡ್ರೈನೇಜ್ ಪೋರ್ಟಲ್ಲಿ 1000 ml ಬಂದರೆ ಇನ್ನೊಂದರಲ್ಲಿ 250 ml ಅಷ್ಟರ ಬರುತ್ತೆ. ಸೊ ಹೀಗಾಗಿ ಒಂದು ಬ್ಲಾಕ್ ಆದರೂ ಇನ್ನೊಂದು ಸರ್ವ್ ಆಗುತ್ತೆ. ಯಾಕೆ ಬ್ಲಾಕ್ ಆಗಬಾರ್ದು, ವೈ ಯು ಆರ್ ವರೀಡ್ ಅಬೌಟ್ ಬ್ಲಾಕ್, ಯಾಕೆ ಕ್ಯಾಥೆಟರ್ ಬ್ಲಾಕ್ ಆಗಬಾರ್ದು ಬ್ಲ್ಯಾಡರ್ ಇಂಜುರಿ ಆದಾಗ ಅಂದರೆ, ನೋಡಿ ನಮ್ಮ ದೇಹದಲ್ಲಿ ಯಾವ ಪಾರ್ಟಿಗೆ ಇಂಜುರಿ ಆದರೂ ಕೂಡ ಆ ಪಾರ್ಟ್ ಚೆನ್ನಾಗಿ ವಾಸಿ ಆಗಬೇಕಂದ್ರೆ ಅದಕ್ಕೆ ನಾವು ರೆಸ್ಟ್ ಕೊಡಬೇಕು. ಸಿ, ಈ ನಿಮ್ಮ ಕೈ ಮುರಿತಂದರೆ ಏನು ಮಾಡ್ತಾರೆ ಡಾಕ್ಟ್ರು, ನಾವು ಕೈ ಅಲ್ಲಾಡಿಸ್ಬಾರ್ದಂತ ಪಿ ಒ ಪಿ ಹಾಕಿ ಕುತ್ತಿಗೆ ಕಟ್ತಾರೆ. ಅಂದರೆ ನೀವು ಕೈಯೆಲ್ಲ ಅಲ್ಲಾಡಿಸ್ಬಾರ್ದಂತ, ಯಾಕಂದರೆ ಬೋನ್ ಎಲ್ಲ ಫ್ರ್ಯಾಕ್ಚರ್ ಆಗಿರೋದು ಹೀಲ್ ಆಗಲಿ ಅಂತ. ಸೊ ದಟ್ ಈಸ್ ದ ಪಾಲಿಸಿ, ಎಲ್ಲಿ ಗಾಯ ಆಗುತ್ತೋ ಆ ಭಾಗಕ್ಕೆ ರೆಸ್ಟ್ ಕೊಡಬೇಕು. ನಾವು ಬ್ಲ್ಯಾಡರ್ಗೆ ರೆಸ್ಟ್ ಕೊಡೋದಂದ್ರೆ ಏನು, ಮೂತ್ರ ಚೀಲ ತುಂಬಬಾರ್ದು. ಮೂತ್ರ ಚೀಲ ತುಂಬ್ತಂದರೆ ಅದಕ್ಕೆ ರೆಸ್ಟ್ ಕೊಟ್ಟಂಗಲ್ಲ. ಅದಕ್ಕೆ ನಾವು ಬ್ಲ್ಯಾಡರ್ ರೆಸ್ಟ್ ಕೊಡಬೇಕಂದ್ರೆ ಏನು, ಆ ಬ್ಲ್ಯಾಡರ್ ಯಾವಾಗಲೂ ಕೊಲ್ಯಾಪ್ಸ್ ಆಗಿರಬೇಕು. ಯಾವಾಗಲೂ ಕೊಲ್ಯಾಪ್ಸ್ ಆಗಿರಬೇಕಂದ್ರೆ ಅಂದರೆ ಡಿಸ್ಟೆಂಡ್ ಆಗಬಾರ್ದು. ಡಿಸ್ಟೆಂಡ್ ಆಗಬಾರ್ದಂದ್ರೆ ಯಾವಾಗಲೂ ಯೂರಿನ್ ಚೆನ್ನಾಗಿ ಡ್ರೈನ್ ಆಗ್ತಾ ಇರಬೇಕು. ಅದಕ್ಕೆ ನಾವು ಯಾವಾಗಾರ ಬ್ಲ್ಯಾಡರ್ ಇಂಜುರಿ ಆದರೆ ಏನು ಮಾಡ್ತೀವಿ ಪೇಷೆಂಟ್ಗೆ, ನೋಡಿ ಎವ್ರಿ 4th hour ನಮಗೆ ಯುರೋ ಬ್ಯಾಗ್ದು ಫೋಟೋ ಕಳಿಸ್ರಿ. ಯಾವಾಗಾರ ಯೂರಿನ್ ಡ್ರೈನ್ ಆಗ್ತಾನೇ ಇಲ್ಲ ಅಂದರೆ ನಾವು ಏನು ಮಾಡ್ತೀವಿ, ಇಲ್ಲಮ್ಮ ಬಂದುಬಿಡಿ ಬೇಗ ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ, ನಾವು ಕ್ಯಾಥೆಟರ್ ಚೇಂಜ್ ಮಾಡಬೇಕಾ, ಸ್ಕ್ಯಾನಲ್ಲಿ ನೋಡ್ತೀವಿ ಯೂರಿನ್ ಏನಾದ್ರು ಕಲೆಕ್ಟ್ ಆಗಿದೆಯಾ ಯೂರಿನರಿ ಬ್ಲ್ಯಾಡರಲ್ಲಿ, ಎಸ್ಪೆಷಲಿ ಕ್ಯಾಥೆಟರ್ ಬ್ಲಾಕ್ ಆಗಿದೆ ಅಂತ ನಾವು ಚೆಕ್ ಮಾಡಬೇಕಾದ್ರೆ ಇಮಿಡಿಯೇಟ್ ಬನ್ನಿ ಅಂತ ಹೇಳ್ತೀವಿ. ಸೊ ವೆನೆವರ್ ದೇರ್ ಇಸ್ ಬ್ಲ್ಯಾಡರ್ ಇಂಜುರಿ, ನಾವು ಪೇಷಂಟ್ಸಿಗೆ ಎವ್ರಿ 4th hour ಯುರೋ ಬ್ಯಾಗ್ ಎಷ್ಟು ಯೂರಿನ್ ಕಲೆಕ್ಟ್ ಆಗಿದೆ ಅದ್ರದ್ದು ಫೋಟೋ ಕಳಿಸ್ರಿ ಅಂತ ಹೇಳ್ತೀವಿ. ಆಯಿತಾ? ಸೊ ಸೈಜಸ್ ಆಯಿತು, ಇನ್ಸರ್ಷನ್ ಮೆಥಡ್ ಆಯಿತು, ಇನ್ನು ಕಮಿಂಗ್ ಟು ರಿಮೂವಲ್. ರಿಮೂವಲ್ ಹೆಂಗೆ ಮಾಡಬೇಕು, ಯಾರಿಗೆ ಗೊತ್ತಿದೆ ಹೆಂಗೆ ತೆಗಿತೀರಿ ಕ್ಯಾಥೆಟ್ರನ? ಅಷ್ಟೇ, ಸಿ ಟೇಕ್ 10 ml ಸಿರಿಂಜ್, ಡಿಸ್ಟಿಲ್ ವಾಟರ್ ರಿಮೂವ್ ಮಾಡಬೇಕು. ಇದರಲ್ಲಿ ಡಿಸ್ಟಿಲ್ ವಾಟರ್ ಇದ್ದಾಗ ಏನಾಗುತ್ತೆ, ನೀವು ಜಸ್ಟ್ ಹಿಂಗೆ ಕನೆಕ್ಟ್ ಮಾಡಿದರೆ ಸಾಕು, ಅದು ಪ್ರೆಷರಲ್ಲಿರುತ್ತದೆ, ಫ್ಲೂಯಿಡ್ ಈ ಸಿರಿಂಜಲ್ಲಿ ಕಲೆಕ್ಟ್ ಆಗ್ತದೆ. ನಾನೀಗ ಏರ್ ಪುಷ್ ಮಾಡೋದ್ರಿಂದ, ಸಿ ಟು ಡಿಫ್ಲೇಟ್ ಐ ವಿಲ್ ಪುಲ್, ನೋಡಿ ಆ ಬಲ್ಬು ಡಿಫ್ಲೇಟ್ ಆಯಿತು. ಈಗ ಜೆಂಟ್ಲಿ ಪುಲ್ ಇಟ್ ಔಟ್, ಮೆಲ್ಲ ಬರುತ್ತೆ. ಆಮೇಲೆ ಇದನ್ನು ಇಟ್ ಈಸ್ ನಾಟ್ ಫಾರ್ ರೀಯೂಸ್, ಇದನ್ನು ತೊಳೆದು ಕುದಿಸಿ ಎಲ್ಲ ಯೂಸ್ ಮಾಡಬೇಡಿ ಇನ್ನೊಂದು ಪೇಷೆಂಟಿಗೆ. ದಿಸ್ ಶುಡ್ ಬಿ ಡಿಸ್ಕಾರ್ಡೆಡ್. ಓಕೆ, ಸೊ ನಾನು ಏನು ಮಾಡ್ತೀನಿ, ಈ ಸಿರಿಂಜು ಡಿಸ್ಕಾರ್ಡ್ ಮಾಡ್ತೀನಿ, ಈ ಕ್ಯಾಥೆಟ್ರು ಡಿಸ್ಕಾರ್ಡ್ ಮಾಡ್ತೀನಿ, ಯುರೋ ಬ್ಯಾಗ್ನು ಡಿಸ್ಕಾರ್ಡ್ ಮಾಡ್ತೀನಿ. ಈಗ ಮತ್ತೆ ನಿಮಗೆ ಈ ಇದು, ಸಿ ರಿಮೂವಲ್ ಅಪಿಯರ್ಡ್ ವೆರಿ ಸಿಂಪ್ಲಿ, ಸಿಂಪಲ್. ನಿಮಗೆ ಕ್ಯಾಥೆಟ್ರ್ ತೆಗೆಯೋದು ಹೆಂಗೆ ಅಂತೇಳಿ ಭಾಳ ಸಿಂಪಲ್ ಕಾಣಿಸ್ತು ನಿಮಗೆ ಕ್ಯಾಥೆಟ್ರ್. ಬಟ್ ಕೆಲವು ಸಾರಿ ಈ ಕ್ಯಾಥೆಟ್ರ್ ಈ ಬಲ್ಬೇ ಡಿಫ್ಲೇಟ್ ಆಗಲ್ಲ. ಸಿ ನೀವು ಬಲ್ಬ್ನ ಇನ್ಫ್ಲೇಟ್ ಮಾಡಿದ್ರೆ, ನೀವೇನು ಹೇಳಿದ್ರಿ, ಈ ಬಲ್ಬ್ನ ಡಿಫ್ಲೇಟ್ ಮಾಡಿದರೆ ಆಯಿತು. ಡಿಫ್ಲೇಟ್ ಇನ್ಫ್ಲೇಟ್ ಅಂದರೆ ದಪ್ಪ ಮಾಡೋದು, ಡಿಫ್ಲೇಟ್ ಅಂದರೆ ಸಣ್ಣ ಮಾಡೋದು. ನೀವೇನು ಮಾಡ್ತೀರ, ಆ್ಯಸ್ ಯೂಶ್ವಲ್ ಹೋಗ್ತೀರ ವಾರ್ಡಿಗೆ, ಹಿಂಗೆ ಕನೆಕ್ಟ್ ಮಾಡ್ತೀರ, ಎಳಿತೀರ ಏನೂ ಬರೋದೇ ಇಲ್ಲ, ನಿಮ್ಮ ಡಿಸ್ಟಿಲ್ ವಾಟ್ರ್ ಬರೋದೇ ಇಲ್ಲ. ನಿಮ್ಮ ಅನುಭವಕ್ಕೆ ಸಿಕ್ಕವೋ ಇಲ್ಲ ಗೊತ್ತಿಲ್ಲ, ನಮಗೆ ಹೆಚ್ಚು ಕಡಿಮೆ 6 ತಿಂಗಳಿಗೆ ಒಂದು ಕೇಸು ಸಿಗ್ತಾನೆ ಇರ್ತದೆ. ಪ್ರತಿಯೊಬ್ಬರು ಸರ್ಜನ್ನು ಇದನ್ನು ಎನ್ಕೌಂಟರ್ ಮಾಡಿರ್ತಾರೆ. ಸಿ ದೆನ್ ದ ಕ್ವಶನ್ ಇಲ್ ಅರೈಸ್, ಹೌ ಯು ಶುಡ್ ರಿಮೂವ್. ಆವಾಗ ಫೋರ್ಸಿಬಲಿ ಎಳೆದು ಬಿಡದ, ಫೋರ್ಸಿಬಲಿ ಎಳೆದ್ರೆ ದೊಡ್ಡ ಅನಾಹುತ ಆಗುತ್ತೆ. ಫೋರ್ಸಿಬಲಿ ಯಾವತ್ತೂ ಎಳಿಬೇಡ್ರಿ. ಇವನ್ ನೀವು 10 cc ಹಾಕಿದ್ರೆ 5 cc ಬಂದದೆ, ಇನ್ 5 cc ಬಂದಿಲ್ಲ ಅಂದರೆ ಡೋಂಟ್ ಪುಲ್, ಯು ಆರ್ ಡ್ಯಾಮೇಜಿಂಗ್ ದ ಯುರೆತ್ರಾ.
ಯುರೆತ್ರ ಹರಿದೋಗ್ಬೋದು, ಯುರೆತ್ರ ರಪ್ಚರ್ ಆಗ್ಬೋದು, ಅದು ತುಂಬ ದೊಡ್ಡ ಅನಾಹುತ. ಆವಾಗ ಕೆಲವು ಮೆಥಡ್ಸ್ ಇದೆ, ನಾವೇನು ಮಾಡಬೇಕು ಅಂತ, ಹೌ ಟು ಡಿಫ್ಲೇಟ್ ದಿಸ್ ಬಲೂನ್ ಅಂತ, ಅದು ಕೆಲವು ಮೆಥಡ್ ಇದೆ, ನಾನು ಹೇಳ್ತೀನಿ. ಅದೇನೆಂದರೆ ನೋಡಿ, ಈ ಬಲ್ಬ್ ಡಿಫ್ಲೇಟ್ ಆಗ್ತಿಲ್ಲ ಅಂತಂದರೆ ಒಂದು ಮೂರು ಕಾರಣಗಳಿದ್ದಾವೆ. ಏನೇನಂದರೆ, ಒಂದು ಕಾರಣ, ಇಲ್ಲೊಂದು ವಾಲ್ವ್ ಮೆಕ್ಯಾನಿಸಮ್ ಇದೆ. ಅಂದರೆ ನಾನು ಏನು ಹೇಳಿದೆ, ಈ ವಾಲ್ವ್ ಮುಖಾಂತರ ನೀವು ಪುಷ್ ಮಾಡಿದಾಗ ಒಳಗೆ ಹೋಗುತ್ತೆ ಹೊರತು ಹೊರಗೆ ಬರಲ್ಲ ಅಂತ. ಸೊ ಇದು ಏನಾಗಿದೆ ಅಂದರೆ, ಈ ವಾಲ್ವ್ ಹಾಳಾಗಿದೆ, ನೀವೀಗ ಕನೆಕ್ಟ್ ಮಾಡಿದಾಗ ಇದು ಬರ್ತಿಲ್ಲ, ಡಿಸ್ಟಿಲ್ ವಾಟರ್ ಹೊರಗೆ ಬರ್ತಿಲ್ಲ, ಸೊ ಡಿಫ್ಲೇಟ್ ಮಾಡೋಕ್ಕಾಗ್ತಿಲ್ಲ. ಸೊ ದ ಪ್ರಾಬ್ಲಮ್ ಈಸ್ ಎಟ್ ದ ಲೆವೆಲ್ ಆಫ್ ದ ವಾಲ್ವ್. ಸೊ ಈ ವಾಲ್ವ್ ಎಲ್ಲಿದೆ? ಇಲ್ಲಿದೆ. ಸೊ ಆವಾಗ ಪ್ರಾಬ್ಲಮ್ ಇದ್ದಾಗ, ಇದ್ರ ಪ್ರಾಬ್ಲಮ್ ಇದ್ದರೆ ಏನು ಮಾಡಿರಿ ನೀವು, ಯು ಕಟ್ ಎಟ್ ದಿಸ್ ಲೆವೆಲ್. ಸಿ, ಇದನ್ನು ಕಟ್ ಮಾಡಿದ್ದೀನಿ ನಾನು, ಕ್ಯಾನ್ ಯು ಸಿ, ನಾ ಏನು ಮಾಡಿದ್ದೀನಿ, ಈ ಜಾಗದಲ್ಲಿ ಕಟ್ ಮಾಡಿ. ಓಕೆ, ಹಿಂಗಿತ್ತು, ನಾ ಕಟ್ ಮಾಡಿದೆ. ಸಪೋಸ್ ಪ್ರಾಬ್ಲಮ್ ವಾಸ್ ಎಟ್ ದ ಲೆವೆಲ್ ಆಫ್ ದ ವಾಲ್ವ್ ಅಂದರೆ ಏನಾಗುತ್ತೆ, ಆವಾಗ ಹನಿ 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 ಆ ಡಿಸ್ಟಿಲ್ ವಾಟರ್ ಬರುತ್ತೆ, ಇದರಿಂದ ಸ್ಲೋಲಿ ಡಿಫ್ಲೇಟ್ ಆಗುತ್ತೆ, ಮೆಲ್ಲಗೆ ಹೇಳಿ. ಓಕೆ, ಅದು ಭಾಳ ಖುಷಿ ಸುದ್ದಿ, ಈಸಿಯಾಗಿ ಬಗೆಹರಿತು. ಓಕೆ, ಬಟ್ ಪ್ರತಿ ಸರಿ ಪ್ರಾಬ್ಲಮ್ ಇಷ್ಟೇ ಈಸಿಯಾಗಿ ಬಗೆಹರಿತದೆ ಅಂತಲ್ಲ, ಇದು ಒಂದು ದೊಡ್ಡ ಇಶ್ಯೂ. ಆಯಿತಾ, ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಎಲ್ಲಿರ್ಬೋದು? ನಾ ಏನು ಹೇಳಿದೆ, ನೀವು ಬಲೂನ್ ಪೋರ್ಟಿಗೆ ಇಂಜೆಕ್ಟ್ ಮಾಡ್ತಿರಲ್ಲ ನೀವು ಡಿಸ್ಟಿಲ್ ವಾಟ್ರು, ಅದು ಒಂದು ಸಪ್ರೇಟ್ ಟ್ರ್ಯಾಕಲ್ಲಿ ಹೋಗುತ್ತೆ ಅಂತ ಹೇಳಿದೆ. ಸಪ್ರೇಟ್ ಟ್ರ್ಯಾಕಿಗೆ ಬಲೂನ್ ಕನೆಕ್ಟ್ ಆಗುತ್ತೆ. ನಾನು ಇಲ್ಲೊಂದು ಕಟ್ ಮಾಡಿದ್ರೆ ತೋರಿಸ್ದೆ. ಸಿ, ದಿಸ್ ಈಸ್ ಒನ್ ಟ್ರ್ಯಾಕ್. ಇದು ಫೋಕಸ್ ಮಾಡಿದ್ರೆ ಅವಾಗ, ಓ ಮಾಡಿದ್ರೆ, ದಿಸ್ ಈಸ್ ಒನ್ ಟ್ರ್ಯಾಕ್. ಇದೊಂದು ಟ್ರ್ಯಾಕ್ ಇದೆ, ಬಟ್ ತೋರ್ಸೋಕ್ಕೆ ಆಗಲ್ಲ. ಇದು ಎಷ್ಟು ಸಣ್ಣ ಟ್ರ್ಯಾಕ್ ಇದೆ ಅಂದರೆ ಅದನ್ನು ತೋರ್ಸೋಕ್ಕಾಗಲ್ಲ. ಇಟ್ ಗೋಸ್ ಓವರ್ ದ ಸರ್ಫೇಸ್. ನಾ ಹೇಳಿದೆ ಇಂಟರ್ನೆಟಲ್ಲಿ ನೋಡಿ ಅಂತ ಹೇಳಿದೆ. ಆಯಿತಾ, ಇಮೇಜಸ್ ಇದ್ದಾವೆ, ಅದು ಹೆಂಗಿರುತ್ತೆ, ಹೆಂಗೆ ಡಿಸೈನ್ ಮಾಡಿರ್ತಾರೆ ಅಂತೇಳಿ ಅದರಲ್ಲಿ ಕೊಟ್ಟಿರ್ತಾರೆ, ನೀವು ನೋಡಿ. ಆಯಿತಾ, ನಾನು ಇನ್ಫ್ಯಾಕ್ಟ್ ತೋರ್ಸೋಕ್ಕಂತಲೇ ತಂದೆ, ಬಟ್ ಐ ಆಮ್ ನಾಟ್ ಏಬಲ್ ಟು ಶೋ. ಬಟ್ ಈಗ ಈ ಸಪರೇಟ್ ಲೈನ್ ಏನಿದೆಯಲ್ಲ, ಆ ಲೈನ್ ಎಲ್ಲೋ ಬ್ಲಾಕ್ ಆಗಿರ್ಬೋದು. ಸಪೋಸು ಇಲ್ಲಿ ಬ್ಲಾಕ್ ಆಗಿದೆ ಅಂತ ಅಂದ್ಕೊಳ್ಳಿ, ಸಮ್ ವಾಟ್ ಇಯರ್. ನೀವು ಈಗ ಕಟ್ ಮಾಡಿದರೆ ಸಿಜರ್ ತೊಗೊಂಡು, ಈಗೇನಾಗಿದೆ, ನಾ ಏನು ಹೇಳಿದೆ, ಈ ಟ್ರ್ಯಾಕ್ ಹತ್ರ ಇಲ್ಲಿ ಬ್ಲಾಕ್ ಆಗಿದೆ, ಇವು ಕಟ್ ಇಟ್ಟು ನಾವು, ಆವಾಗೇನಾಗುತ್ತೆ, ಇದ್ರ ಮುಖಾಂತರ ಹನಿ 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 ಬಂತು, ಯಾಕಂದರೆ ಬ್ಲಾಕ್ ಇಲ್ಲಿತ್ತದು. ಸೊ ಬಗೆಹರಿತು ಪ್ರಾಬ್ಲಮ್. ಸೊ ಕಟ್ ಎಟ್ ವೇರಿಯಸ್ ಲೆವೆಲ್ಸ್, ಏನು ಮಾಡಿರಿ, ಬೇರೆ ಬೇರೆ ಲೆವೆಲಲ್ಲಿ ಕಟ್ ಮಾಡ್ಕೊಂತ. ಸಿ, ನಾವು ಚೇತನ್ ಯು ಶೋ, ಇದನ್ನು ಫೋಕಸ್ ಮಾಡಿ. ದೇರ್ ಆರ್ ಟೂ ಹೋಲ್ಸ್, ಕಾಣಿಸುತ್ತೆ ನಿಮಗೆ, ಒಂದು ಮೇಲ್ಗಡೆ ಸಣ್ಣ ಹೋಲ್ ಕಾಣುತ್ತೆ, ಕೆಳಗಡೆ ಒಂದು ಯೂರಿನ್ ಬರಲಿಕ್ಕೆ ಒಂದು ಹೋಲ್ ಇದೆ, ಕಾಣಿಸ್ತಾ ಇದೆಯಾ? ಐ ಥಿಂಕ್ ಇಟ್ ಇಸ್ ವೆರಿ ವೆಲ್ ಸೀನ್. ಸಿ, ಈ ಹೋಲು ಯೂರಿನ್ ಬರಕ್ಕೆ, ಈ ಪೈಪು, ಈ ಸಣ್ಣದು ಡಿಸ್ಟಿಲ್ ವಾಟರ್ ಕನೆಕ್ಟ್ ಆಗಿ, ಅಂದರೆ ಬಲೂನ್, ಬಲೂನ್ ಇನ್ಫ್ಲೇಟ್ ಹಾಕಿ ಇದ್ರ ಮುಖಾಂತರನೇ ಹೋಗ್ತದೆ. ಸೊ ನೋಡಿ, ಇದು ಎಷ್ಟು, ಇಟ್ ಇಸ್ ಸೋ ಸ್ಮಾಲ್. ನೀವೇನಾದ್ರು ಸಲೈನ್ ಬಳಸಿದ್ರೆ ಅಂದರೆ ಒಂದು ಸಣ್ಣ ಕ್ರಿಸ್ಟಲ್ ಕ್ಯಾನ್ ಬ್ಲಾಕ್ ಇಟ್. ಆಯಿತಾ, ಅದಕ್ಕಾಗಿ ಡೋಂಟ್ ಯೂಸ್ ಸಲೈನ್. ಓಕೆ, ಈಗ ಕಟ್ ಎಟ್ ವೇರಿಯಸ್ ಲೆವೆಲ್ಸ್. ನಾ ಏನು ಹೇಳಿದೆ, ಕಟ್ ಎಟ್ ವೇರಿಯಸ್ ಲೆವೆಲ್ಸ್. ಈಗ ಬರ್ತಿಲ್ಲ, ಕಟ್ ಮಾಡಿ. ಇಷ್ಟು ಮಾಡಿದ್ರಿ, ಬರಲಿಲ್ಲ. ಈಗ ಏನು ಮಾಡೋದು? ಈಗ ಇಷ್ಟಕ್ಕೂ ಬಗೆಹರಿದ್ರೆ ಭಾಳ ಸಂತೋಷ ಆಯಿತು, ಇದಕ್ಕೂ ಬಗೆಹರಿತಿಲ್ಲ. ನಾವು ಯು ಟೇಕ್ ಎ ಆರ್ಟ್ರಿ, ಒಂದು ಆರ್ಟ್ರಿ ತೊಗೊಂಬರಮ್ಮ, ಪಾಸ್ ಮಾಡಿ. ಹ್ಞೂ, ಈಗ ನಾನು ಹೇಳ್ತಾ ಇದ್ದೆ ಕಟ್ ಎಟ್ ವೇರಿಯಸ್ ಪ್ಲೇಸಸ್ ಅಂತ ಹೇಳಿದೆ ನಾನು, ಸ್ಟಿಲ್ ಯು ಫೇಲ್ಡ್, ಏನು ಡಿಫ್ಲೇಟ್ ಆಗಲಿಲ್ಲ. ಈಗೇನು ಮಾಡಬೇಕು? ಇನ್ನೊಂದು ಮೆಥಡ್ ಇದೆ, ಯು ಕಟ್ ಅಬೌಟ್ ಲಿಟಲ್ ಜಸ್ಟ್ ಅವೇ ಫ್ರಮ್ ದ ಯುರೆತ್ರ. ಇದು ಯುರೆತ್ರ ಇಲ್ಲಿ ತನಕ ಬಂದಿದೆ ಅಂತ ಅಂದ್ಕೊಡ್ರಿ, ಜಸ್ಟ್ ಹೊರಗಡೆ ಕಟ್ ಮಾಡಿ ಈ ಲೆವೆಲಿಗೆ. ಬಟ್ ಯು ಆರ್ ವೆರಿ ನಿಯರ್ ದ ಯುರೆತ್ರ ನಾವು, ನೀವು ಯುರೆತ್ರ ಭಾಳ ಹತ್ತಿರ ಇದ್ದೀರಿ ಈಗ. ಬಟ್ ಏನಾಗುತ್ತೆ, ಒಳಗೆ ಹೋಗ್ಬಿಡ್ತದೆ, ಒಳಗೆ ಹೋಯ್ತಂದ್ರೆ ಕೈ ಸಿಗಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಈ ಶುಪ್ಪುಟೆ ಆರ್ಟ್ರಿ ಲೈಕ್ ದಿಸ್, ಯು ಯಾವ ಥರ ಆರ್ಟ್ರಿ ಹಾಕಬೇಕಂದ್ರೆ ಯು ಶುಡ್ ಬ್ಲಾಕ್ ದಿ ಯುರಿನ್ ರಿಲೀಸ್ ಪೋರ್ಟ್. ಯುರಿನ್ ಬರೋದನ್ನ ನೀವು ಬ್ಲಾಕ್ ಮಾಡಿದ್ರಿ ಈಗ, ಸೊ ದಟ್ ಇದು ಹಿಂಗೆ ಹಾಕಿರೋದ್ರಿಂದ ಇದು ಒಳಗೆ ಹೋಗಲ್ಲ, ಬ್ಲಾಡರ್ ಒಳಗೆ ಹೋಗಲ್ಲ. ಈಗ ನೀವೇನು ಮಾಡಬೇಕು, ಒಂದು ಗೈಡ್, ಈಗ ಸಪೋಸ್ ಅದು ಎಲ್ಲರ ಬ್ಲಾಕ್ ಇತ್ತು ಅಂತ ಅಂದ್ಕೊಳ್ರಿ, ಇಲ್ಲಿ ಎಲ್ಲರ. ನಾ ಏನು ಹೇಳಿದೆ, ಆ ಸ್ಮಾಲ್ ಚಾನಲ್ ಏನಿದೆಯಲ್ಲ ಟು ಇನ್ಫ್ಲೇಟ್ ದಿ ಬಲ್ಬ್, ಒಂದು ಸಣ್ಣ ಚಾನಲ್ ತೋರಿಸಿದ್ದಲ್ಲ, ಸ್ಮಾಲ್ ಹೋಲ್, ಅದು ಎಲ್ಲರ ಬ್ಲಾಕ್ ಇತ್ತಂದರೆ ಅದನ್ನು ಒಂದು ಕಡ್ಡಿ ಹಾಕಿ ಅದನ್ನು ತಂತಿ ಹಾಕಿ ಕ್ಲಿಯರ್ ಮಾಡಬೇಕು. ಈಗ ನಮ್ಮ ಹತ್ರ ಟ್ಯೂಬಲ್ ಕ್ಯಾನಲೇಷನ್ ಮಾಡ್ತೀವಲ್ಲ, ಆ ಸೆಟ್ಟಲ್ಲಿ ಒಂದು ಗೈಡ್ ವೈರ್ ಇರುತ್ತೆ, ನಾನು ತಂದಿದ್ದೀನಿ ಇಲ್ಲಿ, ತೋರಿಸೋ ಸಲುವಾಗಿ ತಂದಿದ್ದೀನಿ.
ಸಿ ಇಲ್ಲಿದೆ, ಇಲ್ಲಿ ಕಾಣುತ್ತೆ ಇದು ಲಾಂಗ್ ಇರುತ್ತೆ ಇದು. ಇಲ್ಲಿ ಇಲ್ಲಿ ಫೋಕಸ್ ಮಾಡಿ ತೋರಿಸಿದ್ದು, ಯಾಕಂದ್ರೆ ಇಲ್ಲಾಂದ್ರೆ ಕಾಣಲ್ಲ ಇಷ್ಟು. ಇದು ನೋಡಿ, ಇದು ಗೈಡ್ ವೈರ್ ಆ್ಯಂಡ್ ದಿಸ್ ಇಸ್ ಟ್ಯೂಬಲ್ ಕ್ಯಾನ್ಲೇಷನ್ ಸೆಟ್. ನಾವು ಟ್ಯೂಬಲ್ ಪೇಟೆನ್ಸಿ ಅಂದರೆ ಟ್ಯೂಬಲ್ ಬ್ಲಾಕ್ ಇದ್ದಾಗ, ಕಾರ್ನೋಲ್ ಬ್ಲಾಕ್ ಇದ್ದಾಗ ನಾವು ಟ್ಯೂಬ್ ಓಪನ್ ಮಾಡ್ತೀವಲ್ಲ, ಅಂದರೆ ಫಾಲೋಪಿನ್ ಟ್ಯೂಬ್ಸ್ ಓಪನ್ ಮಾಡ್ತೀವಲ್ಲ, ಸೊ ಅದರದ್ದು ಗೈಡ್ ವೈರ್ ಇದು. ಸೊ ದಿಸ್ ಐ ವಿಲ್ ಟೇಕ್, ಇದು ಭಾಳ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ವಿಷಯಕ್ಕೆ. ಸೊ ಐ ವಿಲ್ ಟೇಕ್ ದಿಸ್. ಇದರಲ್ಲಿ ಶಾರ್ಪ್ ಎಂಡು ಸಾಫ್ಟ್ ಎಂಡು ಎರಡು ಇರ್ತದೆ. ಯು ಕ್ಯಾನ್ ಟೇಕ್ ಸಾಫ್ಟ್ ಎಂಡ್ ಆ್ಯಕ್ಚುಲಿ, ಬಟ್ ನಾವು ಐ ಆಮ್ ಟೇಕಿಂಗ್ ಶಾರ್ಪ್ ಎಂಡ್. ಇದರಲ್ಲಿ ಈ ಹೋಲ್ ಮುಖಾಂತರ ನಾನು ಹಾಕ್ತೀನಿ. ಇದರೊಳಗೆ ಹೋಯ್ತಾ ಸಣ್ಣ ಹೋಲಲ್ಲಿ ಇಲ್ಲಿ ತನಕ ಹೋಯ್ತು. ಸೊ ಹಿಂಗೆ ಹಾಕಿ ತೆಗೆದ್ರದ್ದು ಏನಾಯ್ತು, ಅಲ್ಲಿ ಎಲ್ಲರೂ ಬ್ಲಾಕ್ ಇದ್ರೆ ಕ್ಲಿಯರ್ ಆಯ್ತು. ಇವನ್ ಇಫ್ ದರ್ ಇಸ್ ಬ್ಲಾಕ್ ಹಿಯರ್, ಸಿ ಯು ಕಟ್ ಅಟ್ ವೇರಿಯಸ್ ಪ್ಲೇಸಸ್, ಬಟ್ ಈ ಒಳಗೆ ಕಟ್ ಮಾಡೋಕೆ ಆಗಲ್ಲ, ಬಿಕಾಸ್ ದಿಸ್ ಈಸ್ ಇನ್ ದ ಯುರೆತ್ರ. ಸೊ ಅದಕ್ಕೆ ಇದನ್ನ ಕ್ಲಿಯರ್ ಮಾಡೋಕೆ ಹೆಂಗೆ ಇದನ್ನ ಹಿಂಗೆ ಅನ್ಬೋದು. ಓಕೆ, ಈಗ ನಿಮಗೆ ಇನ್ನೂ ಒಂದು ಚಾಯ್ಸ್ ಇದೆ. ಈಗ ಈ ಬಲ್ಬ್ನ ಇನ್ಫ್ಲೇಟ್ ಮಾಡಿಬಿಟ್ಟು ಯುರಿನರಿ ಬ್ಲ್ಯಾಡ್ರದಾಗೆ ಒಂದಿಷ್ಟು ಒಂದು 150 ml ಅಷ್ಟು ಡಿಸ್ಟಿಲ್ ವಾಟರ್ ಏನಾರು ಹಾಕಿರಿ, ಸಲೈನು ವಾಟರು ಏನೋ ಒಂದು ಹಾಕಿ, ಅಂದರೆ ಫಿಲಪ್ ದ ಯುರಿನರಿ ಬ್ಲ್ಯಾಡರ್ ವಿತ್ ನಾರ್ಮಲ್ ಸಲೈನ್ ಅಥವಾ ಯಾವುದೋ ಒಂದು ಫ್ಲೂಯಿಡ್ ಹಾಕಿರಿ. ಯಾಕಂದರೆ ನಾವು ಐ ವಾಂಟ್ ಟು ಪಂಚರ್ ದ ಬಲ್ಬ್, ಇದನ್ನ ಹಿಂಗೆ ಇದನ್ನ ಇನ್ಫ್ಲೇಟ್ ಮಾಡಿರೋದನ್ನು ಹಿಂಗೆ ದಬ್ಬಿಟ್ರೆ ಜೋರಾಗಿ ಇದು ಬಲ್ಬ್ ಪಂಚರ್ ಆಗುತ್ತೆ. ಇವಾಗ ಪಂಚರ್ದ ಬಲ್ಬ್, ಸೊ ಬಲ್ಬ್ ಪಂಚರ್ ಆದಾಗ ಏನಾಗುತ್ತೆ, ಅದು ಒಡೆಯುತ್ತೆ, ಒಡೆದು ಅವಾಗ ಯು ಕ್ಯಾನ್ ಟೇಕ್ ಔಟ್. ಇದು ಒಂದು ಮೆಥಡ್. ಸಪೋಸ್ ನಿಮ್ಮ ಹತ್ರ ಇಲ್ಲ, ಈಗ ಎಲ್ಲ ಕಡೆಯೂ ಟ್ಯೂಬಲ್ ಕ್ಯಾನ್ಲೇಷನ್ ಸೆಟ್ ಇರಲ್ಲ, ಓಕೆ, ಸೊ ಅವಾಗ ಯು ಜಸ್ಟ್ ಟೇಕ್ No. 20 candle. ಎಲ್ಲರ ಹತ್ರ ಇರುತ್ತೆ, ಎಲ್ಲ ಹಾಸ್ಪಿಟ್ಲಿಗೆ ಇರುತ್ತೆ. ಓಕೆ, ಇದು ಲೆಂತ್ ಆಫ್ ಇಟ್ ಇಸ್ 5 cm, ಇದು 5 cm ಇರುತ್ತೆ. ಇದನ್ನೇನು ಮಾಡಿರಿ, ಓಪನ್ ಮಾಡಿಕೊಡಿ. ಇದನ್ನು ಓಪನ್ ಮಾಡಿಕೊಡಮ್ಮ. ಹಾಂ, ಸಿ ಐ ಹ್ಯಾವ್ ಟೇಕನ್ ದಿಸ್ No. 20 candle, 20 gauge ಕ್ಯಾನಲ. ಓಕೆ, ಇದು ನಾನು ಏನು ಮಾಡ್ತೀನಿ, ಇದನ್ನು ತೆಗಿತೀನಿ. ಸಿ ದಿಸ್ ಲೆಂತ್ ಈಸ್ ಅಬೌಟ್ 5 cm. ನಾ ಏನು ಮಾಡ್ತೀನಿ, ಇದರೊಳಗೆ ಹೋಗ್ತೀನಿ. ಐ ವಿಲ್ ಡು ಈಗ ನೋಡಿ, ಇದರೊಳಗೆ ಹೋಗಿದೆ. ಈಗ ಇದ್ರಿಂಗೆ ಹೋಗಿ ಸ್ವಲ್ಪ ನಾನು ಏನು ಮಾಡ್ತೀನಿ, ಸಿ ಹಿಂಗೆ ಡೈರೆಕ್ಟ್ ಹೋದರೆ ಯು ಕ್ಯಾನ್ ಇಂಜೂರ್ ದ ಬ್ಲ್ಯಾಡರ್. ಆವಾಗ ನಾನು ಏನು ಮಾಡ್ತೀನಿ, ಒಂದು ಬೆರಳನ್ನ ಈ ಬೆರಳು ಏನಿದೆಯಲ್ಲ ಎಡಗೈ, ಇದು ಬಲಗೈಯಲ್ಲಿ ನೀಡಲ್ ಇಟ್ಕೊಂಡಿದ್ದೀನಿ ನಾನು. ಸಂಬಡಿ ಈಸ್ ಹೋಲ್ಡಿಂಗ್ ದಿಸ್ ಕ್ಯಾಥೆಟರ್. ಓಕೆ, ಎಡಗೈ ನಾನು ಏನು ಮಾಡ್ತೀನಿ, ವಜನದಲ್ಲಿ ಪಾಸ್ ಮಾಡ್ತೀನಿ, ಈ ಫಿಂಗರ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹಿಂಗೆ ಮೇಲಕ್ಕೆ ಎತ್ತೀನಿ, ಇನ್ಸೈಡ್ ದಿ ಬ್ಲ್ಯಾಡರ್. ಒಬ್ರು ಇಟ್ಕೊಳ್ಳೋದನ್ನು ಹೋಲ್ಡ್ ದಿಸ್, ಇದನ್ನು ಇಟ್ಕೊಳ್ಳಿ ನೀವು, ಅಲ್ಲ ಇದನ್ನು ಇಟ್ಕೊಂಡ್ರಿ. ಹಾಂ, ನಾ ಏನು ಮಾಡ್ತೀನಿ, ಸಿ ದಿಸ್ ಈಸ್ ಯುರೆತ್ರ, ಯುರೆತ್ರದಾಗ ಇದೈತಿ, ಎಡಗ ಈ ಬೆರಳನ್ನ ಇಂಡೆಕ್ಸ್ ಫಿಂಗರ್ನ ವಜನದ ಪಾಸ್ ಮಾಡ್ತೀನಿ, ಮಾಡಿ ಹಿಂಗೆ ಜಸ್ಟ್ ಹಿಂಗೆ ಮೇಲಕ್ಕೆ ಎತ್ತೀನಿ, ಆಮೇಲೆ ಇದನ್ನು ಪುಷ್ ಮಾಡ್ತೀನಿ. ಪುಷ್ ಮಾಡಿದಂಗೆ ಏನಾಗುತ್ತೆ, ಸಿ ಇಟ್ ಪಂಚಾಡ್ದಿ ಬಲ್ ಕೆನಿಸಿ. ಸೊ ಆಮೇಲೆ ಇದನ್ನ ಹಿಂಗೆ ತೆಗಿತೀನಿ, ಆವಾಗ ದಿಸ್ ಬಲೂನ್ ಗೆಟ್ಸ್ ಡಿಫ್ಲೇಟೆಡ್. ನನಗೆ ಅನ್ಸೋ ಮಟ್ಟಿಗೆ ದಿಸ್ ಈಸ್ ದ ಬೆಸ್ಟ್ ಮೆಥಡ್, ಈಸಿ ಮೆಥಡ್ ಇದು. ಇದು ಎಲ್ಲ ಕಡೆಯೂ ಇದಿರುತ್ತೆ, ಬಟ್ ಯು ಶುಡ್ ಬಿ ಕೇರ್ಫುಲ್. ಏನಾಗಲ್ಲ ಅಂತದೇನು, ಇವನ್ ಇಫ್ ಯು ಪ್ರಿಕ್ ಬ್ಲ್ಯಾಡರ್ ನಥಿಂಗ್ ವಿಲ್ ಹ್ಯಾಪನ್, ಇಟ್ ಹೀಲ್ಸ್. ಸೊ ಆದರೂ ಜಸ್ಟ್ ನೀವು ವಜನದೊಳಗೆ ಒಂದು ಬೆರಳು ಹಾಕಿ ಇದನ್ನು ಸ್ವಲ್ಪ ಹಿಂಗೆ ಎತ್ತಿ ಹಿಂಗೆ ಪಂಚರ್ ಮಾಡಿದರೆ ಆವಾಗ ಅದು ಹೋಗಿ ಹಿಂಗೆ ಆ ಇನ್ಫ್ಲೇಟೆಡ್ ಬಲ್ಬ್ ಇರುತ್ತಲ್ಲ ಅದು ಪಂಚರ್ ಆಗುತ್ತೆ. ಆಮೇಲೆ ನಾನು ಹೇಳಿದ್ದೆ ಬ್ಲ್ಯಾಡರ್ನ ಬ್ಲ್ಯಾಡರ್ ಒಳಗೆ ಸ್ವಲ್ಪ ಯೂರಿನ್ ಇರಬೇಕು, ಇಲ್ಲಾಂದರೆ ಬ್ಲ್ಯಾಡರ್ ಹಿಂಗೆ ಬಂದು ಹಿಂಗೆ ಹೌಚ್ಕೊಂಡಿರುತ್ತೆ, ನೀವು ಪಂಚರ್ ಮಾಡಿದಾಗ ಎಲ್ಲಿ ಬ್ಲ್ಯಾಡರ್ ಇಂಜುರಿ ಮಾಡ್ಬೋದು ಅಂತ ಹೆದರಿಕೆ ಇರುತ್ತೆ, ಅದನ್ನು ಅವಾಯ್ಡ್ ಮಾಡೋಕೆ ಏನು ಮಾಡಿರಿ, ಯು ಫಿಲಪ್ ದ ಬ್ಲ್ಯಾಡರ್ ವಿತ್ ಸಲೈನ್, 150 ml 200 ml ಸಲೈನ್ ಫಿಲಪ್ ಮಾಡಿ, ಅವಾಗ ತೇಲಾಡ್ತಿರ್ತದೆ ಅಲ್ಲಿ. ಸೊ ನೀವು ಅದು ಹೋಗಿ ಸಲೈನ್ದೊಳಗೆ ಹೋಗುತ್ತೆ ಅಷ್ಟೇ ನೀವು ನೀವು ಪಂಚರ್. ಸೊ ದಟ್ ಈಸ್ ಒನ್ ಮೆಥಡ್. ಆ್ಯಕ್ಚುಲಿ ದೇರ್ ಆರ್ ಮೆನಿ ವೇಸ್ ಟು ಪಂಚರ್ ದಿ ಬಲ್ಬ್, ಇದು ಒಂದು ಮೆಥಡ್. ಇನ್ನೊಂದು ಏನು ಮಾಡ್ಬೋದು ಅಂದರೆ ಪಿ ವಿ ಮಾಡಿಕೊಂಡು ಆ ಈ ಬಲ್ಬ್ನ ಸ್ವಲ್ಪ ಜಾಸ್ತಿ ಇನ್ಫ್ಲೇಟ್ ಮಾಡೋದು, ಇನ್ನೂ ಸ್ವಲ್ಪ ಈ 10 ml ಇತ್ತು ಅದನ್ನು ಒಂದು 30 ml ಫಿಲಪ್ ಮಾಡೋದು. ಪಿ ವಿ ಮಾಡಿದಾಗ ಹಿಂಗೆ ಫೀಲ್ ಆಗುತ್ತೆ ಬಲ್ಬ್ ನಮಗೆ, ಹಿಂಗೆ ಪಿ ವಿ ಮಾಡಿದಾಗ ಈ ಥರ ಫೀಲ್ ಆಗುತ್ತೆ ಆ್ಯಂಟೀರಿಯಲ್ಲಿ. ಅಲ್ಲಿ ಹೋಗಿ ಇಲ್ಲಿಂದನೇ ಒಂದು ನೀಡಲ್ ಹಾಕಿ ಪಂಚರ್ ಮಾಡೋದು, ಇದನ್ನು ಪಂಚರ್ ಮಾಡೋದು, ಅದು ಒಂದು ಮೆಥಡ್.
ಇನ್ನೊಂದು ಮೆಥಡ್ ಏನಂದರೆ ಫಿಲಪ್ ಮಾಡಿ ಟ್ರಾನ್ಸ್ ಅಬ್ಡಾಮಿನಲ್ ಅಲ್ಟ್ರಾಸೌಂಡ್ ಗೈಡೆನ್ಸಲ್ಲಿ ಅಬ್ಡಾಮಿನಲ್ಲಿಂದ ಸ್ಪೈನಲ್ ನೀಡಲ್ ಹಾಕಿ ಇದಕ್ಕೋಗಿ ಪಂಚರ್ ಮಾಡೋದು. ಬಟ್ ನಿಮಗೆ ಇನ್ನೂ ಒಂದು ಮೆಥಡ್ ಇದೆ ಇಷ್ಟೆಲ್ಲ ಮಾತಾಡೋದ್ರ ಬಗ್ಗೆ, ಜಸ್ಟ್ ಗೋ ಆನ್ ಇನ್ಫ್ಲೇಟಿಂಗ್ ದ ಬಲ್. ಅದಕ್ಕೊಂದು ಕೆಪಾಸಿಟಿ ಇರುತ್ತೆ, ಅದೊಂದು ನಾನು ನೋಡಿದ್ದೀನಿ ಅದು ಎಷ್ಟು ಡಬ್ ಅನ್ನೋದು ಅಂತೀರಿ. ನೀವೊಂದು 80 ml 100 ml ಹಾಕಿದಾಗ ಡಬ್ ಅಂತ ಹೊಡೆಯುತ್ತೆ, ಆವಾಗ ಈಸಿಲಿ ಯು ಕ್ಯಾನ್ ಟೇಕ್ ಔಟ್. ಬಟ್ ಇದು ಭಾರಿ ಈಸಿ ಅಲ್ಲ, ಈಸಿ ಕೆಲಸ ಅಲ್ಲ ಸರ್, ಇಷ್ಟು ಯಾಕೆ ಹೇಳಿದಿರಿ ಇದು ಅಂತ ನೀವು ಅನ್ಬೋದು. ಈಗ ಇದು ಇಷ್ಟು ಈಸಿ ಇರಬೇಕಾದ್ರೆ ಇದೆಲ್ಲ ಯಾಕೆ ತಲೆ ಹೊಟ್ಟಿದ್ದು? ನೀವು ಆರಾಮಾಗಿ ಪುಷ್ ಮಾಡಿ, ಏನು ಒಂದು 100 ml ಪುಷ್ ಮಾಡಿದ್ರೆ ಆಯಿತು, ಡಬ್ ಅಂತ ಹೊಡಿತೈತಿ ಹೊರ ತೆಗೆದ್ರಾಯ್ತು, ಯಾಕದು ಮಾಡಬಾರ್ದು? ಇಷ್ಟು ಯಾಕೆ ನಾನು ಕಾಂಪ್ಲಿಕೇಟೆಡ್ ಮಾಡಿದೆ? ಇದನ್ನೆಲ್ಲ ತೊಗೊಂಡು ಆರ್ಟ್ರಿ ಹಿಡ್ಕೊಂಡು ಇದನ್ನು ದಬ್ಬಿ ಕೇರ್ಫುಲ್ಲಾಗಿ ವೈಟ್ ಇಡೆ, ಅದು ಏನಾಗ್ಬೋದು? ಬ್ಲಾಡ್ರೆ ಡಬ್ ಅನ್ನಲ್ಲ, ಇದು ಡಬ್ ಅನ್ನತ್ತೆ. ಬಟ್ ಏನಾಗುತ್ತೆ ಡಬ್ ಅಂತ, ಪಾರ್ಟಿಕಲ್ಸ್ ಎಕ್ಸಾಕ್ಟ್ಲಿ, ಇದರದ್ದು ಪೀಸಸ್, ಈ ಸಣ್ಣ ಪೀಸಸ್ ಬ್ಲಾಡ್ರದೊಳಗೆ ಉಳ್ಕೊಂಡ್ಬಿಡ್ತಾವ ಡಬ್ ಅಂತ ತಳ, ಆವಾಗ ಸಣ್ಣ ಪೀಸ್ ಬ್ಲಾಡ್ರದೊಳಗೆ ಉಳ್ಕೊಳ್ತಾವ. ಆ ಪೀಸ್ ಹೆಂಗೆ ಹೊರಗೆ ತೆಗಿತೀರಿ? ನೀವು ಹೊರಗೆ ಹಿಡಿದಾಗ ಕ್ಯಾಥೆಟ್ರ್ ಹೊರಗೆ ಬಂತು, ಈ ಸಣ್ಣ ಪ್ಲಾಸ್ಟಿಕ್ ಏನೈತಲ್ಲ ಲೇಟೆಕ್ಸ್, ಇದು ಇದು ಈ ಪೀಸು ಒಳಗೆ ಉಳ್ಕೊಳುತ್ತೆ. ಒಂದು ಸರಿ ಫಾರಿನ್ ಬಾಡಿ ಒಳಗೆ ಉಳಿತಂದರೆ ರಿಪೀಟೆಡಾಗಿ ಇನ್ಫೆಕ್ಷನ್ ಆಗ್ತದೆ, ರಿಪೀಟೆಡಾಗಿ ಇನ್ಫೆಕ್ಷನ್ ಆಗೋದು, ಅದು ಹೊರಗೆ ಬರಲ್ಲ. ಆಮೇಲೆ ಸ್ಟೋನ್ಸ್ ಆಗ್ಬೋದು, ರಿಪೀಟೆಡಾಗಿ ಇನ್ಫೆಕ್ಷನ್ ಆಗ್ಬೋದು, ಅದಕ್ಕಾಗಿ ಅದನ್ನು ಫೇವರ್ ಮಾಡಲ್ಲ. ರಿಲೇಟಿವ್ಲಿ ಇದರಲ್ಲಿ ನೀವು ಪಂಚರ್ ಮಾಡ್ತಿರಲ್ಲ ಹೋಗಿ, ಅದು ಅಷ್ಟು ಜೋರಾಗಿ ಡಬ್ ಅನ್ನಲ್ಲ, ಯಾಕಂದರೆ ನೀವು ಭಾಳ ಡಿಸ್ಟೆಂಟ್ ಮಾಡಿಲ್ಲ, ಇದನ್ನು ಜಸ್ಟ್ ಹೋಗುತ್ತೆ ಹಿಂಗೆ ಪಂಚರ್ ಮಾಡುತ್ತೆ, ಆವಾಗ ಅಷ್ಟೊಂದು ಫ್ರ್ಯಾಗ್ಮೆಂಟ್ಸ್ ಬೀಳೋ ಚಾನ್ಸಸ್ ಕಮ್ಮಿ. ಬಟ್ ನಮ್ಮಲ್ಲಿ ಇಟ್ ಈಸ್ ವೆರಿ ಸೊಫಿಸ್ಟಿಕೇಟೆಡ್ ಹಾಸ್ಪಿಟಲ್, ವಿ ಹ್ಯಾವ್ ಎವ್ರಿಥಿಂಗ್. ಈಗ ನಾವು ಏನು ಮಾಡ್ತೀವಿ, ನಾವು ಇದನ್ನು ಪಂಚರ್ ಮಾಡಿದ ಮೇಲೆ ವಾಟ್ ಐ ಡೂ ಅಂದರೆ, ಐ ಡೂ 4-channel ಹಿಸ್ಟ್ರೋಸ್ಕೋಪಿ, ಆ ಸಿಸ್ಟ್ರೋಸ್ಕೋಪಿ ಮಾಡ್ಕೋತೀನಿ. ಅಂದರೆ ಐ ಗೋ ಇನ್ಸೈಡ್ ದಟ್ ವಾಟ್ ಎವರ್ ಹಿಸ್ಟ್ರೋಸ್ಕೋಪ್ ಐ ಹ್ಯಾವ್, ಅಂದರೆ ನಾನು ಯೂಟ್ರಸ್ ಒಳಗೆ ಏನು ಯೂಟ್ರಸ್ ನೋಡೋಕ್ಕೇನು ಯೂಸ್ ಮಾಡ್ತೀನಿ ಹಿಸ್ಟ್ರೋಸ್ಕೋಪಿ, ಅದನ್ನೇ ತೊಗೊಂಡು ಬ್ಲಾಡರ್ ಮುಖಾಂತರ ಹೋಗ್ತೀನಿ ಥ್ರೂ ಯುರೆತ್ರ ಒಳಗೆ ಹೋಗಿ, ಒಳಗಡೆ ಏನಾರ ಫ್ರ್ಯಾಗ್ಮೆಂಟ್ಸ್ ಬಿದ್ದಿದ್ದಾವೆ ನೋಡ್ತೀನಿ, ಇದ್ರ ಪೀಸಸ್ ಬಿದ್ದಿದ್ರೆ ಅದನ್ನು ತೆಗೆದು ಹೊರ ತೆಗೆದುಬಿಡ್ತೀನಿ. ಬಟ್ ಆ ಫೆಸಿಲಿಟಿ ಎಲ್ಲ ಹಾಸ್ಪಿಟ್ಲಲ್ಲಿ ಇರಲ್ಲ, ಅದಕ್ಕೆ ಸಮ್ ವಾಟ್ ದಿಸ್ ಇಸ್ ಬೆಟರ್, ನೀಡಲು ಬೆಟರ್. ಮತ್ತು ಇನ್ನೊಂದು ಮೆಥಡ್ ಇದೆ ಇದನ್ನು ಪಂಚರ್ ಮಾಡಲಿಕ್ಕೆ, ದೇ ಸೇ ಜಸ್ಟ್ ಟೇಕ್ ಮಿನರಲ್ ಆಯಿಲ್. ಮಿನರಲ್ ಆಯಿಲ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಜೆ ಜಾನ್ಸನ್ ಬೇಬಿ ಆಯಿಲ್ ಅಥವಾ ಲಿಕ್ವಿಡ್ ಪ್ಯಾರಾಫಿನ್, ಇವು ಪುಷ್ ಅಬೌಟ್ 10 cc, ಇದ್ರ ಮುಖಾಂತರ ಲಿಕ್ವಿಡ್ ತೊಗೊಂಬರೆ ಬಂದ ಲಿಕ್ವಿಡ್ ಪ್ಯಾರಾಫಿನ್. ಮತ್ತಿದು ಈಗ ದಿಸ್ ಈಸ್ ಜಾನ್ಸನ್ ಬೇಬಿ ಆಯಿಲ್, ರೆಗ್ಯುಲರ್ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ ಬೇಬಿ ಆಯಿಲ್, ಮತ್ತಿದು ಲಿಕ್ವಿಡ್ ಪ್ಯಾರಾಫಿನ್. ಓಕೆ, ಇದು ಯಾವ್ದಾರು ಒಂದು 10 cc ತೊಳ್ರಿ. ಬಟ್ ಇದು ಸ್ವಲ್ಪ ತಿಕ್ ಇರ್ತಾವಲ್ಲ, ಪುಷ್ ಮಾಡೋದಷ್ಟು ಈಸಿ ಅಲ್ಲ, ಸ್ವಲ್ಪ ರಫ್ ಅನಿಸುತ್ತೆ, ಕಷ್ಟಪಟ್ಟು ದಬ್ಬಬೇಕು. ಬಟ್ ಆ್ಯಕ್ಚುಲಿ ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್, ನಾನೊಂದು ಟ್ರಯಲ್ ಕೊಡೋಣ ಅಂತೇಳಿ ಈಗ 20 cc ಪುಷ್ ಮಾಡಿಸಿದ್ದೆ, ಇವಾಗ ಆಲ್ರೆಡಿ 45 minutes ಆದವು. ಅವೇನು ಅವ್ರು ಏನು ಹೇಳ್ತಾರೆ, ನೀವು ಇದನ್ನು ಪುಷ್ ಮಾಡಿಸಿದರೆ ಇದು ಡಿಸಾಲ್ವ್ ಆಗುತ್ತೆ, ಇದು ಡಿಫ್ಲೇಟ್ ಆಗುತ್ತೆ ಅಂತ 15 minutes. ಯು ಕ್ಯಾನ್ ರಿಪೀಟ್ ಒನ್ಸ್ ಅಗೇನ್ ಅಂತ ಹೇಳ್ತಾರೆ. ಬಟ್ ನಾನು ಒಂದೇ ಟ್ರಯಲ್ ಕೊಟ್ಟೆ ಈಗ ಹೊರಗಡೆ, ಬಟ್ ಅದೇನು ಡಿಸಾಲ್ವ್ ಆಗಿಲ್ಲ, ಬಲ್ಬು ಒಡೆದಿಲ್ಲ. ಬಟ್ ನೀವು ಯಾವುದೇ ಫಾಲೋ ಮಾಡಿರಿ, ನೀವು ಟ್ರಾನ್ಸ್ ಅಬ್ಡಾಮಿನಲ್ಲಿಂದ ನೀಡಲ್ ಹಾಕಿ ಪಂಚರ್ ಮಾಡಿರಿ, ಥ್ರೂ ಈ ಪೋರ್ಟಿಂದ ಪಂಚರ್ ಮಾಡಿರಿ, ಅಥವಾ ನೀವು ಡಿಸ್ಟಿಲ್ ವಾಟ್ರ್ ಹಾಕಿ ಅದು ಸಾರಿ ಇದು ಲಿಕ್ವಿಡ್ ಪ್ಯಾರಾಫಿನ್ ಹಾಕಿರಿ ಅಥವಾ ಬೇಬಿ ಜಾನ್ಸನ್ ಆಯಿಲ್ ಹಾಕಿರಿ, ನೀವು ಏನೇ ಮಾಡಿದರೂ ಕೂಡ ಇಫ್ ಯು ಆರ್ ರಪ್ಚರಿಂಗ್ ದ ಬಲ್ಬ್ ದೇರ್ ಈಸ್ ಎವ್ರಿ ಚಾನ್ಸ್ ದಟ್ ಎ ಪೀಸ್ ಕ್ಯಾನ್ ರಿಮೇನ್ ಇನ್ ದಿ ಯೂರಿನರಿ ಬ್ಲಾಡರ್, ಒಂದು ಸಣ್ಣ ತುಂಡು ಬ್ಲಾಡ್ರದೊಳಗೆ ಉಳ್ಕೋಬೋದು, ಅದು ಒಂದು ಕೆಟ್ಟ ಪಾಯಿಂಟ್. ಸೊ ಅದಕ್ಕಾಗಿ ಇವೆಲ್ಲ ಮೆಥಡ್ ಅಷ್ಟು ಒಳ್ಳೆಯದಲ್ಲ. ಬಟ್ ನಮ್ಮ ಹಾಸ್ಪಿಟ್ಲಲ್ಲಿ ಪ್ರಾಬ್ಲಮ್ ಇಲ್ಲ, ನಾವೇನಾರ ಹಂಗಾಯ್ತಂದರೆ ಹಿಸ್ಟ್ರೋಸ್ಕೋಪಿ ಮುಖಾಂತರ ಸಿಸ್ಟೋಸ್ಕೋಪಿ ಮಾಡ್ಕೊತೀವಿ, ಅದೇ ಇನ್ಸ್ಟ್ರೂಮೆಂಟಿಂದ ಸಿಸ್ಟೋಸ್ಕೋಪಿ ಮಾಡಿಕೊಂಡು ಬಯಾಪ್ಸಿ ಫೋರ್ಸೆಪ್ಸ್ ಇದಾವೆ ನಮ್ಮ ಹತ್ರ, ಆ ಪೀಸಸ್ನ ಎತ್ಕೊಂಡು ಹೊರಗೆ ಬರ್ತೀವಿ, ಪ್ರಾಬ್ಲಮ್ ಬಗೆಹರಿಯುತ್ತೆ. ಓಕೆ, ಇದು ಸ್ಟಕ್ ಬಲೂನ್ ಅಂತ ಹೇಳ್ತೀವಿ, ಅಂದರೆ ಡಿಫ್ಲೇಟ್ ಮಾಡೋಕ್ಕೆ ನೀವು ಫೇಲ್ ಆದಾಗ ಏನೇನು ಮಾಡ್ಬೋದು ಅಂತ. ಈಗ ಲೆಟ್ ಅಸ್ ಸೀ ಎನಿಥಿಂಗ್ ಐ ಹ್ಯಾವ್ ಲೆಫ್ಟ್. ಓಕೆ, ಪಾಸ್ ಮಾಡಿರಿ. ಹಾಂ, ಅದೇ ನಾನು ಹೇಳ್ತಾ ಇದ್ದೆ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಮತ್ತೆ ಹೇಳ್ತೀನಿ, ನಾನು ಆಲ್ರೆಡಿ ಹೇಳಿದ್ದೀನಿ, ಇವನು ಕ್ಯಾಥೆಟ್ರ್ ಸ್ವಲ್ಪ ಮಟ್ಟಿಗೆ ಪುಷ್ ಮಾಡಿ, ಒಂದು 2 cc ತ್ರೀ ಸಿ ಸಿ ಅಲ್ಲ 2 cm 3 cm ಪುಷ್ ಮಾಡಿ, ಅದಿನ್ನೊಂದು ಕ್ಯಾಥೆಟ್ರ್ ಕೊಡಮ್ಮಲ್ಲಿ ಅಲ್ಲಿರೋದು ಡಿಫ್ಲೇಟ್ ಮಾಡೋಣ. ಈಗ ನೀವು ಫುಲ್ ಬ್ಲಾಡ್ರದೊಳಗೆ ಹೋಗಿಲ್ಲ, ಬರೀ ಇಷ್ಟೇ ಪುಷ್ ಮಾಡಿದ್ರೆ ಇಷ್ಟು, ಇನ್ನೂ
ಯು ಆರ್ ನಾಟ್ ಇನ್ ದ ಬ್ಲಾಡರ್ ಯು ಆರ್ ಇನ್ಸೈಡ್ ದ ಯುರೆತ್ರ ನೀವು ಅವಾಗ ಏನಾರ ಇದನ್ನು ಪುಷ್ ಮಾಡಿದಿರಂದರೆ ಯುರೆತ್ರಕ್ಕೇನು ರಪ್ಚರ್ ಯುರೆತ್ರಲ್ ಇಂಜುರಿ ಆಗ್ಬೋದು ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ ಆಯಿತಾ ಮತ್ತು ಇನ್ನೊಂದು ಹೇಳ್ತೀನಿ ವೆನ್ ಪೇಷಂಟ್ ಈಸ್ ನಾಟ್ ಅಂಡರ್ ಅನಸ್ಥಿಶಾ ಈಗ ನೀವು ಬ್ಲಾಡರ್ ಇನ್ಫ್ಲೇಟ್ ಮಾಡ್ತೀವಲ್ಲ ಬ್ಲಾಡರ್ದೊಳಗೆ ಇದನ್ನು ಬಲ್ಬ್ ಕರೆಕ್ಟಾಗಿ ಪೊಸಿಷನ್ದಾಗ ಇಟ್ಟು ಇನ್ಫ್ಲೇಟ್ ಮಾಡೋದು ಪೇನ್ಲೆಸ್ ಸಪೋಸ್ ನೀವು ಯುರೆತ್ರದಾಗ ಇಟ್ಟು ಏನಾದ್ರೂ ಇನ್ಫ್ಲೇಟ್ ಮಾಡಿದ್ರಂದರೆ ಇಟ್ ಈಸ್ ವೆರಿ ಪೇನ್ಫುಲ್ ಸೊ ಪೇಷಂಟ್ ಏನಾರ ಇದು ಪುಷ್ ಮಾಡುವಾಗ ಪೇನ್ ಅಂದ್ರೆ ಸಡನ್ಲಿ ಯು ಶುಡ್ ಬಿಕಮ್ ಅಲರ್ಟ್ ಓ ಐ ಆಮ್ ನಾಟ್ ಇನ್ಸೈಡ್ ದ ಬ್ಲಾಡರ್ ಅಂತ ಆಯಿತಾ ಇದು ಒಂದು ಎರಡನೇದಾಗಿ ಈಗ ಎಷ್ಟೋ ಸರಿ ನೋಡಿ ನಮ್ಮಲ್ಲಿ ಸೆಕೆಂಡ್ ಸ್ಟೇಜ್ ಆಫ್ ಲೇಬರಲ್ಲಿ ನೀವು ತೋತೀರ ಕೇಸ್ನ ಸೆಕೆಂಡ್ ಸ್ಟೇಜ್ ಆಫ್ ಲೇಬರ್ ಅಂದ್ರೆ ಏನು ಆಲ್ರೆಡಿ ಫುಲ್ ಆಗಿಬಿಟ್ಟದ ಡಯಾಲ್ಟೇಷನ್ ಹೆಡ್ ಸ್ಟಕ್ ಆಗಿಬಿಟ್ಟಿದೆ ಕೆಳಗೆ ನೀವು ಅವಾಗ ಕ್ಯಾಥೆಟ್ರ್ ಹಾಕೋಕೆ ಹೋಗ್ರಿ ನೀವು ಮಾಮೂಲಿ ಕ್ಯಾಥೆಟ್ರ್ ಹೆಂಗೆ ನೀವು ಜಲ್ಲಿ ಹಾಕ್ತಾರೆ ಹಿಂಗೆ ಪುಷ್ ಮಾಡ್ತಾರೆ ಹೋಗುತ್ತೆ ಬಟ್ ಇದೇನಾಗುತ್ತೆ ಹೆಡ್ ಬಂದು ಸ್ಟಕ್ ಆಗಿರುತ್ತೆ ಯುರೆತ್ರನ ಪ್ರೆಸ್ ಮಾಡ್ತಾ ಇರ್ತದೆ ಆವಾಗ ಇದು ಕ್ಯಾಥೆಟ್ರ್ ಈಸಿಯಾಗಿ ಹೋಗಲ್ಲ ಆವಾಗ ನೀವೇನು ಮಾಡಬೇಕಂದ್ರೆ ಒಂದು ಕೈಯಲ್ಲಿ ಹೆಡ್ನ ಪುಷ್ ಮಾಡಬೇಕು ಈ ಥರ ಹೆಡ್ ಪುಷ್ ಮಾಡಿ ಎಡಗೈಯಿಂದ ಹಿಂಗೆ ದಬ್ಬಬೇಕು ಅಂದರೆ ವೆನ್ ಹೆಡ್ ಈಸ್ ಪುಷ್ಡ್ ಔಟ್ ಆಫ್ ಪೆಲ್ವಿಸ್ ಆವಾಗ ಈಸಿಯಾಗಿ ಕ್ಯಾಥೆಟ್ರ್ ಹೋಗುತ್ತೆ ಅದು ಒಂದು ಇನ್ನೊಂದು ಸಣ್ಣ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನಂದರೆ ಕೆಲವು ಸರಿ ಕ್ಯಾಥೆಟ್ರ್ ನೀವು ಹಾಕಕ್ಕೆ ಹೋಗ್ತೀರಾ ಇದು ಹೋಗೋದೇ ಇಲ್ಲ ಆ ಯುರೆತ್ರಲ್ ಓಪನಿಂಗ್ ಎಷ್ಟು ಸಣ್ಣದಿರುತ್ತೆ ಅಂತಂದರೆ ಇದು ಹೋಗೋದೇ ಇಲ್ಲ ಆವಾಗ ಏನು ಮಾಡ್ತೀರಿ ನೀವು ಹಠ ಮಾಡಬಾರ್ದು ಅವಾಗ ನಾನು ನಂಬರ್ 14 ಹಾಕೋದಂತ ಹಠ ಮಾಡಬೇಡಿ ಏ ನಂಬರ್ 8 ನಾನು ಹಾಕಲ್ಲ ಅದು ಪೀಡಿಯಾಟ್ರಿಕ್ ಚಿಲ್ಡ್ರನ್ಸಿಗೆ ಅದು ನಾನು ದೊಡ್ಡವರಿಗೆ ಹಾಕಲ್ಲ ನೋ ಆ ಥರ ಹಠ ಮಾಡೋದಿಲ್ಲ ಸಪೋಸ್ ಇದು ಹೋಗ್ತಿಲ್ಲ ಅಂತಂದರೆ ಜೆಲ್ ಜಾಸ್ತಿ ಹಚ್ಕೊಡಿ ಟೇಕ್ ನಂಬರ್ 8 ಪೊಲೀಸ್ ಕ್ಯಾಥೆಟ್ರ್ ಪೀಡಿಯಾಟ್ರಿಕ್ ಪೊಲೀಸ್ ಕ್ಯಾಥೆಟ್ರ್ ಟೇಕ್ ಅದನ್ನು ಜೆಂಟಲಾಗಿ ಹಾಕಿ ಅಂದರೆ ನಾನು ಅಡಲ್ಟ್ ಪೇಷಂಟಿಗೆ ಹೇಳ್ತಿರೋದು ಸೊ ಹೋಗ್ತಿಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ಸ್ಮಾಲ್ ಕ್ಯಾಥೆಟ್ರ್ ಅದು ಎಷ್ಟೋ ಸರಿ ಆಗಿದೆ ನಮಗೆ ಅಂದರೆ ತುಂಬ ಸರಿ ಅಲ್ಲ ಈ 22 ವರ್ಷಗಳಲ್ಲಿ ನನಗೊಂದು 2-3 ಕೇಸಿಗೆ ಆಗಿದೆ ಕೆಲವು ಸರಿ ಇವನ್ ನಂಬರ್ 8 ಹೋಗಲ್ಲ ಆವಾಗ ನೀವು ಏನು ಮಾಡ್ಬೋದು ಅಂದರೆ ಫೀಡಿಂಗ್ ಟ್ಯೂಬ್ ಬರುತ್ತಲ್ಲ ಇನ್ಫಂಟ್ ಫೀಡಿಂಗ್ ಟ್ಯೂಬ್ ಅದು ಕ್ವೈಟ್ ಸ್ಮಾಲ್ ಅದು ಚೆನ್ನಾಗಿ ಜಲ್ಲಿ ಹಚ್ಚಿರಿ ಅದನ್ನು ಜೆಂಟಲಾಗಿ ಪಾಸ್ ಮಾಡಿರಿ ಅದೂ ಹೋಗ್ತಿಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ ಈ ನಂಬರ್ ಸ್ಮಾಲ್ ಹೆಗಾರ್ಸ್ ಡೈಲೇಟರ್ಸ್ ಬರ್ತಾವಲ್ಲ ಹೆಗಾರ್ಸ್ ಡೈಲೇಟರ್ ಫಾರ್ ಸರ್ವೈಕಲ್ ಡೈಲೇಟೇಷನ್ ಅವನ್ನ ಡೈಲೇಟರ್ಸ್ ತೊಗೊಂಡ್ಬಿಟ್ಟು ಜೆಂಟಲಾಗಿ ಇವರತ್ರನ ಡೈಲೇಟ್ ಮಾಡ್ಬೋದು ಅದು ಕೂಡ ಸ್ವಲ್ಪ ಡೇಂಜರಸ್ ಯಾಕಂದರೆ ನೀವು ಹಿಂಗೆ ಒಳಗೆ ಹೋಗ್ತಿರಲ್ಲ ಇಟ್ ಕ್ಯಾನ್ ಪರ್ಫೊರೇಟ್ ದ ಇವರತ್ರ ಅದಕ್ಕೆ ನಾವೇನು ಮಾಡ್ತೀವಿ ನಮ್ಮ ಹಾಸ್ಪಿಟ್ಲಲ್ಲಿ ಅಂತಂದರೆ ನಾವು ಹಂಗೆ ಏನಾರ ಯಾವ ಕ್ಯಾಥೆಟ್ರ್ ಹಾಕೋಕ್ಕಾಗಿಲ್ಲ ಅಂದರೆ ಐ ಡೂ ಸಿಸ್ಟೋಸ್ಕೋಪಿ ಅಂದರೆ ಯುರೆತ್ರೋಸ್ಕೋಪಿ ಮಾಡಿಕೊಂಡು ಅಂದರೆ ಏನು ನಮ್ಮದು ಹಿಸ್ಟ್ರೋಸ್ಕೋಪಿ ಇದೆಯಲ್ಲ ಅದನ್ನು ಥ್ರೂ ಯುರೆತ್ರ ಹಾಕ್ತೀನಿ ಹಾಕಿಬಿಟ್ಟು ಜೆಂಟಲಾಗಿ ಒಳಗೆ ಹೋಗ್ತೀನಿ ಎಲ್ಲರ ಅಬ್ಸ್ಟ್ರಕ್ಷನ್ ಇದೆಯಾ ಯಾಕೆ ಕ್ಯಾಥೆಟ್ರ್ ಹೋಗ್ತಿಲ್ಲ ಅಂತ ನೋಡಿಕೊಂಡು ನಂತರ ಐ ಪುಷ್ ದಿ ಕ್ಯಾಥೆಟ್ರ್ ನಂಬರ್ 8 ಪೊಲೀಸ್ ಕ್ಯಾಥೆಟ್ರ್ ಇವೆಲ್ಲ ಅಪರೂಪಕ್ಕೆ ಬರೋ ತೊಂದರೆಗಳು ಬಟ್ ಈ ಬಂದಾಗ ಇವು ನಿಮ್ಮ ಮನಸ್ಸಲ್ಲಿರಲಿ ಈ ಥರ ನಾವು ಸಾಲ್ವ್ ಮಾಡ್ಬೋದು ಅಂತ ಮನಸ್ಸಲ್ಲಿರಲಿ ಜಸ್ಟ್ ಐ ವಿಲ್ ಗೋ ಥ್ರೂ ಎನಿಥಿಂಗ್ ಲೆಫ್ಟ್ ಅಂತೇಳಿ ಎಷ್ಟು ದಿನ ಇಡ್ಬೋದು ಅಂತ ಇನ್ನೊಂದು ಕ್ಯಾಥೆಟ್ರ್ ಎಷ್ಟು ದಿನ ಇಡ್ಬೋದು ಏನಾದ್ರು ಐಡಿಯಾ ಇದೆ ಈ ಕ್ಯಾಥೆಟ್ರ್ ಎಷ್ಟು ದಿನ ಇಡ್ಬೋದು ಅಂತ ಸಿ ದೀಸ್ ಆರ್ ಲೇಟೆಕ್ಸ್ ಕ್ಯಾಥೆಟರ್ಸ್ ದೇ ಕ್ಯಾನ್ ಬಿ ಕೆಪ್ಟ್ ಫಾರ್ 1 month ಬಟ್ ನಾರ್ಮಲಿ 2 weeks ಮೇಲೆ ನಾವು ಇಡಲ್ಲ ಇನ್ನೊಂದು ಬರುತ್ತೆ ಸಿಲಿಕಾನ್ ಕ್ಯಾಥೆಟರ್ಸ್ ಅಂತ ಸಿಲಿಕಾನ್ ಕ್ಯಾಥೆಟ್ರ್ ಹೆಂಗೆ ಗೊತ್ತಾಗುತ್ತೆ ಇದು ನೋಡಿದರೆ ಹೆಂಗೆ ಗೊತ್ತಾಗುತ್ತೆ ಸರ್ ಇದು ಲೇಟೆಕ್ಸಾ ಇನ್ನು ಸಿಲಿಕಾನ್ ಲೇಟೆಕ್ಸಾ ಇನ್ನು ಸಿಲಿಕಾನ್ ಕ್ಯಾಥೆಟ್ರ್ ಸಿ ನೀವು ಸಿಲಿಕಾನ್ ಟ್ಯೂಬ್ ನೋಡಿದ್ದೀರಾ ನಾವು ಸೆಕ್ಷನ್ ಟ್ಯೂಬ್ಸ್ ಎಲ್ಲ ಇದ್ದಾವಲ್ಲ ಅವು ಕಲರ್ಲೆಸ್ ಅವು ಸಿಲಿಕಾನ್ ಟ್ಯೂಬ್ಸ್ ಸೊ ಸಿಲಿಕಾನ್ ಕ್ಯಾಥೆಟ್ರ್ ನೀವು ಇಂಟರ್ನೆಟಲ್ಲಿ ಓಪನ್ ಮಾಡಿದರೆ ಅದು ಅದೇ ಥರ ಇರ್ತವೆ ಸೊ ಸಿಲಿಕಾನ್ ಕ್ಯಾಥೆಟ್ರ್ಸ್ ಕ್ಯಾನ್ ಬಿ ಕೆಪ್ ಫಾರ್ 3 months ಅಂದರೆ ಅವುಗಳಲ್ಲಿ ಅಲರ್ಜಿ ಇನ್ಫೆಕ್ಷನ್ ಕಮ್ಮಿ ನಾವೇನಂದರೆ ಕೇವಲ ಒಂದು ದಿನಕ್ಕೆ ಹಾಕೋದ್ರಿಂದ ವಿ ಆರ್ ಯೂಸಿಂಗ್ ಲೇಟೆಸ್ಟ್ ಇದು ಈ ಕ್ಯಾಥೆಟ್ರ್ಗಳನ್ನ ಸಪೋಸ್ ಇಫ್ ಯು ಆರ್ ಕೀಪಿಂಗ್ ಫಾರ್ ಲಾಂಗ್ ಟೈಮ್ ಈಗ ಫಾರ್ ಎಕ್ಸಾಂಪಲ್ ಪ್ಯಾರಲೈಸ್ಡ್ ಪೇಷಂಟ್ ಬೆಡ್ ರಿಡನ್ ಪೇಷಂಟ್ಸ್ ಅವರಿಗೆಲ್ಲ ಬೆಟರ್ ಟು ಗೋ ಫಾರ್ ಸಿಲಿಕಾನ್ ಕ್ಯಾಥೆಟರ್ಸ್ ಅವೇನು ತುಂಬ ಎಕ್ಸ್ಪೆನ್ಸಿವ್ ಅಲ್ಲ ಇವಕ್ಕಿಂತ ಒಂದು 3 times ಏನೋ ಚಾರ್ಜಸ್ ಎಕ್ಸ್ಟ್ರಾ ಇದೆ ಅಷ್ಟೇ ಫಾರ್ ದೋಸ್ ಪೇಷಂಟ್ಸ್ ಅಂದರೆ ವೇರ್ ಯು ವಾಂಟ್ ಟು ಕೀಪ್ ಫಾರ್ ಲಾಂಗ್ ಟೈಮ್ 3 months 6 months 1 year ಗಟ್ಟಲೆ ಎಲ್ಲ ಅವಾಗ ಆ ಕ್ಯಾಥೆಟರ್ ಹಾಕ್ಬಿಟ್ಟು ಒನ್ಸ್ ಇನ್ 3 months ಯು ಕ್ಯಾನ್ ಚೇಂಜ್ ದ ಕ್ಯಾಥೆಟರ್ ಓಕೆ ದಟ್ಸ್ ಅಬೌಟ್ ಪೊಲೀಸ್ ಕ್ಯಾಥೆಟರ್ ಥ್ಯಾಂಕ್ ಯು ಹಾಂ ಇನ್ನೊಂದು ಲಾಸ್ಟ್ ಪಾಯಿಂಟ್ ನಾನು ಯಾವಾಗಲೂ ಫೀಮೇಲ್ಸ್ನೇ ಕನ್ಸಿಡರ್ ಮಾಡಿ ಮಾತಾಡ್ತೀನಿ ಯಾಕಂದರೆ ಐ ಆಮ್ ಎ ಗೈನಕಲಜಿಸ್ಟ್ ಐ ಆಮ್ ನಾಟ್ ಯೂಸ್ ಟು ಮೇಲ್ ಪೇಷಂಟ್ಸ್ ಬಟ್ ಒಂದು ಕೇಳು ಅಪರೂಪಕ್ಕೆ ನಮ್ಮಲ್ಲಿ ಮೇಲ್ಸ್ ಬರ್ತಿರ್ತಾರೆ ಒಂದು ವಿಷಯ ಕೇರ್ಫುಲ್ ಇರಿ ನೀವು ನಾನು ಏನು ಹೇಳಿದೆ ಯು ಪುಷ್ ಅಬೌಟ್ 6-8 centimeters ಇನ್ಸೈಡ್ ದೆನ್ ಇನ್ಫ್ಲೇಟ್ ದಿ ಪಲ್ಪ್ ಸಿ ಮೇಲ್ ಯುರೆತ್ರ ಈಸ್ ವೆರಿ ಲಾಂಗ್ ಆಲ್ಮೋಸ್ಟ್ 14 centimeters ಮೇಲ್ ಯುರೆತ್ರ ಸೊ ಎಲ್ಲಿವರೆಗೂ ಪುಷ್ ಮಾಡಬೇಕು ಅಂತಂದರೆ ಮೇಲ್ಸಿಗೆ ಹಾಕೋದಾದರೆ ಇಲ್ಲಿವರೆಗೂ ಪುಷ್ ಮಾಡಬೇಕು ದಿಸ್ ಈಸ್ ಕಾಲ್ಡ್ ಎಸ್ ವೈ ಜಂಕ್ಷನ್ ವೈ ನೋಡಿ ವೈ ಟೈಪ್ ಇದೆಯಾ ದಿಸ್ ಈಸ್ ಕಾಲ್ಡ್ ವೈ ಜಂಕ್ಷನ್
ಯು ಶುಡ್ ಪುಷ್ ದ ಕ್ಯಾಥೆಟರ್ ಅಪ್ ಟು ದಿಸ್. ಅಂದರೆ ನೀವು ಒಳಗೆ ಹಾಕಿದಾಗ ಎಕ್ಸ್ಟ್ರನಲ್ ಇರೋ ಥರದಾಗ ನೀವು ಪಿನಿಸ್ ಹೊರಗಡೆ ಇದು ಎರಡೇ ಕಾಣ್ತಿರ್ತಾವೆ, ಆವಾಗ ನೀವು ಇನ್ಫ್ಲೇಟ್ ದಿ ಬಲ್. ಓಕೆ, ಮತ್ತು ಯಾವಾಗಲೂ ನಾನು ಇನ್ನೊಂದು ಹೇಳಿದ್ನಲ್ಲ, ಯೂರಿನ್ ಬಂದಮೇಲೆ ಯೂರಿನ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯು ಶುಡ್ ಪು ಇನ್ಫ್ಲೇಟ್ ದಿ ಬಲ್. ಈಗ ಒಂದಾಗುತ್ತೆ ಸರ್, ಪೇಷಂಟ್ ಯೂರಿನ್ ಮಾಡಿ ಬಂದುಬಿಟ್ಟಾರೆ, ಅವ್ರ ಬ್ಲ್ಯಾಡ್ರ್ ಎಂಟಿ ಇದೆ, ಮತ್ತು ಅವಾಗ ಹೆಂಗೆ ಕನ್ಫರ್ಮ್ ಮಾಡ್ಕೊಳ್ಳೋದು? ಅವಾಗೂ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಒಂದು ವೇ ಇದೆ. ನೀವೇನು ಮಾಡಿರಿ, 100 ml ಸಲೈನ್ ಪುಷ್ ಮಾಡಿರಿ, ಇದ್ರ ಮುಖಾಂತರ ಇವು ಪುಷ್ ಇನ್ಸೈಡ್. ಆಮೇಲೆ ಪುಷ್ ಮಾಡಿದ್ಮೇಲೆ ತೆಗೀರಿ, ಅವಾಗ 100 ml ಬಂತಂದರೆ ಯು ಆರ್ ಇನ್ಸೈಡ್ ದ ಬ್ಲ್ಯಾಡ್ರ್ ಅಂತ. ಸಿ ಬಿಗ್ ಯುರೆತ್ರ ಕೆನಾಟ್ ಅಕಾಮಡೇಟ್ ಫ್ಲೂಯಿಡ್. ನೀವಂದರೆ ಪುಷ್ ಮಾಡಿದ್ದು ಬ್ಲ್ಯಾಡ್ರದೊಳಗೆ ಹೋಗ್ಯದಂತ, ಮತ್ತು ಬ್ಲ್ಯಾಡ್ರದಿಂದ ಹೊರಗೆ ಬಂತಂದ್ರೆ ಯು ಆರ್ ಇನ್ಸೈಡ್ ದಿ, ಅದು ಕನ್ಫರ್ಮೇಷನ್ ಯು ಆರ್ ಇನ್ಸೈಡ್ ದ ಬ್ಲ್ಯಾಡ್ರ್ ಅಂತ. ಅವಾಗ ನೀವೇನು ಮಾಡಿರಿ, ಪುಷ್ ಮಾಡಿರಿ. ಯಾಕಂದರೆ ಈ ಬ್ಲ್ಯಾಡರ್ ರಪ್ಚರ್ ಇವೆಲ್ಲ ಏನು ಕಾಂಪ್ಲಿಕೇಶನ್ಸ್ ಅದಾವಲ್ಲ, ದೇ ಆರ್ ಹೈಯೆಸ್ಟ್ ಸೀನ್ ಇನ್ ಮೇಲ್ಸ್. ಕ್ಯಾಥೆಟ್ರೈಸೇಷನ್ ಈಸ್ ವೆರಿ ಈಸಿ ಅಮಾಂಗ್ ಫೀಮೇಲ್ಸ್, ಇಟ್ ಈಸ್ ವೆರಿ ಟಫ್ ಅಮಾಂಗ್ ಮೇಲ್ಸ್. ಓಕೆ, ಅದಕ್ಕೆ ಅದೊಂದು ಪಾಯಿಂಟ್ ನೆನ್ಪಿಡಿ, ನೀವು ಮೇಲ್ಸಿಗೆ ಹಾಕುವಾಗ ಇಲ್ಲಿ ತನಕ ಹೋಗ್ಬೇಕು ಕ್ಯಾಥೆಟರ್, ಇಷ್ಟುದ್ದ ಒಳಗೆ ಹೋಗ್ಬೇಕು, ಆಮೇಲೆ ಯು ಇನ್ಫ್ಲೇಟ್ ದಿ ಬಲ್ಬ್. ಓಕೆ, ಥ್ಯಾಂಕ್ ಯು.